ಅಕ್ಕ, ನಗರದಲ್ಲಿರುವ ನನ್ನ ಬಹುಪಾಲು ಸ್ನೇಹಿತರು ಇಮೇಲ್ ಖಾತೆಯನ್ನು ಹೊಂದಿದ್ದಾರೆ. ನಾನು ಕೂಡ ಒಂದು ಅಕೌಂಟ್ ಇಟ್ಟುಕೊಳ್ಳಬೇಕೆಂಬ ಕುತೂಹಲವಿದೆ. ನಾನು ಕೂಡ ಇಮೇಲ್ ಖಾತೆಯನ್ನು ತೆರೆಯಬಹುದೇ? ಖಂಡಿತ ರೋಹನ್, ಇಮೇಲ್ ಸೇವೆಯ ಮೂಲಕ ನೀನು ಕೂಡ ಇಮೇಲ್ ಖಾತೆಯನ್ನು ತೆರೆಯಬಹುದು. ಆದ್ರೆ ಅಕ್ಕ, ಹೇಗೆ? ನನಗೆ ಇಮೇಲ್ ಬಗ್ಗೆ ಏನೂ ಗೊತ್ತಿಲ್ಲ. ಸರಿ, ನಾನೀಗ ಇಮೇಲ್ ಸರ್ವಿಸ್ನ ಮೂಲಕ ಇಮೇಲ್ ಖಾತೆ ತೆರೆಯುವುದು ಹೇಗೆಂದು ನಿನಗೆ ತೋರಿಸಿಕೊಡುತ್ತೇನೆ. ಸರಿ ಅಕ್ಕ. ಇಮೇಲ್ ಅಥವಾ ಎಲೆಕ್ಟ್ರಾನಿಕ್ ಮೇಲ್ ಇಂಟರ್ನೆಟ್ನಲ್ಲಿ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ವಿಧಾನವಾಗಿದೆ. ಇಮೇಲ್ ಖಾತೆಯು ಅನೇಕ ವಿಭಾಗವನ್ನು ಒಳಗೊಂಡಿದೆ. ಸ್ವೀಕೃತದಾರರ ಕ್ಷೇತ್ರ, ರೆಸಿಪಿಯೆಂಟ್ಸ್ ಫೀಲ್ಡ್, ವಿಷಯ ಕ್ಷೇತ್ರದಲ್ಲಿ ಅಂದರೆ ಸಬ್ಜೆಕ್ಟ್ ಫೀಲ್ಡ್, ಮತ್ತು ಸಂದೇಶ ಪ್ರದೇಶ, ಮೆಸೇಜ್ ಏರಿಯಾ. ಈ ಅಪ್ಲಿಕೇಶನ್ ಬಳಸಲು ನಿಮ್ಮ ಬಳಿ ಇಮೇಲ್ ಖಾತೆ ಇರಬೇಕು. ವೆಬ್ ಆಧಾರಿತ ಅನೇಕ ಇಮೇಲ್ ಸೇವೆಗಳು ಉಚಿತವಾಗಿ ಲಭ್ಯವಿದೆ. ಉದಾಹರಣೆಗೆ ಜಿಮೇಲ್, ಯಾಹೂ ಮತ್ತು ಹಾಟ್ಮೇಲ್. ಇವುಗಳಲ್ಲಿ ಯಾವುದೇ ಅಥವಾ ಎಲ್ಲ ವೆಬ್ಸೈಟ್ಗಳಲ್ಲಿ ನಿಮ್ಮ ಸ್ವಂತ ಇಮೇಲ್ ಖಾತೆಯನ್ನು ರಚಿಸಬಹುದು. ಬನ್ನಿ ಈಗ ಇಮೇಲ್ ಖಾತೆಯನ್ನು ರಚಿಸಲು ಮೊದಲು ಒಂದು ವೆಬ್ ಬ್ರೌಸರ್ ತೆರೆಯಿರಿ. ಈಗ ವಿಳಾಸ ಬಾರ್ನಲ್ಲಿ www.gmail.com ಎಂದು ಟೈಪ್ ಮಾಡಿ. ನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಎಂಟರ್ ಪ್ರೆಸ್ ಮಾಡಿ. ತದನಂತರ ಹೊಸ ಅಕೌಂಟ್ ರಚಿಸಿ ಬಟನ್ ಅನ್ನು ಒತ್ತಿ. ಈಗ ಆನ್ಲೈನ್ ನೋಂದಣಿ ಅರ್ಜಿಯನ್ನು ಭರ್ತಿ ಮಾಡಿ. ನಂತರ ನೆಕ್ಸ್ಟ್ ಸ್ಟೆಪ್ಸ್ ಬಟನ್ ಕ್ಲಿಕ್ ಮಾಡಿ. ತದನಂತರ ಜಿಮೇಲ್ಗಾಗಿ ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ನೀವು ಇಮೇಲ್ ಖಾತೆಯನ್ನು ಬಳಸಬಹುದು. ನಿಮ್ಮ ಇಮೇಲ್ ಅಕೌಂಟ್ ಅನ್ನು ಪ್ರವೇಶಿಸಲು ಮೊದಲಿಗೆ ನೀವು ಸೈನ್ ಇನ್ ಆಗಬೇಕು. ಇದಕ್ಕಾಗಿ ಜಿಮೇಲ್ನ ಹೋಮ್ ಪೇಜ್ಗೆ ಹೋಗಿ ಮತ್ತು ಸ್ಕ್ರೀನ್ನ ಬಲಭಾಗದಲ್ಲಿ ತೋರಿಸಲ್ಪಡುವ ಸ್ಥಳದಲ್ಲಿ ನಿಮ್ಮ ಬಳಕೆದಾರನ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ನಂತರ ಕೆಳಭಾಗದಲ್ಲಿ ಸೈನ್ ಇನ್ ಅನ್ನು ಕ್ಲಿಕ್ ಮಾಡಿ. ನೀವು ಈಗ ನಿಮ್ಮ ಅಕೌಂಟ್ಸ್ ಪೇಜ್ ಅನ್ನು ವೀಕ್ಷಿಸಬಹುದು. ಹಲವು ಲಿಂಕ್ಗಳು ಪೇಜ್ನಲ್ಲಿ ಪ್ರದರ್ಶಿತವಾಗುತ್ತವೆ. ಇನ್ಬಾಕ್ಸ್, ಸ್ಟಾರ್ಟ್, ಇಂಪಾರ್ಟೆಂಟ್, ಸೆಂಟ್ ಮೇಲ್, ಡ್ರಾಫ್ಟ್ಸ್ ಮತ್ತು ಕಾಂಪೋಸ್. ಈ ಲಿಂಕ್ಗಳು ಸಂಬಂಧಿತ ಇಮೇಲ್ ಐಟಂಗಳನ್ನು ಹೊಂದಿರುತ್ತವೆ. ಇನ್ಬಾಕ್ಸ್ ಎಲ್ಲ ಒಳಬರುವ ಮೇಲ್ಗಳನ್ನು ಹೊಂದಿರುತ್ತದೆ. ಇನ್ಬಾಕ್ಸ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಸ್ವೀಕರಿಸಿದ ಎಲ್ಲ ಇಮೇಲ್ಗಳನ್ನು ಪ್ರವೇಶಿಸಬಹುದು ಅಥವಾ ನೋಡಬಹುದು. ಆನ್ಲೈನ್ನಲ್ಲಿರುವ ನಿಮ್ಮ ಸ್ನೇಹಿತರೊಂದಿಗೆ ನೀವು ಚಾಟ್ ಮಾಡಬಹುದು. ಬಲಭಾಗದಲ್ಲಿ ನೀವು ಸ್ವೀಕರಿಸಿದ ಎಲ್ಲ ಇಮೇಲ್ಗಳು ಇರುತ್ತವೆ ಮತ್ತು ಪ್ರತಿಯೊಂದು ಮೇಲ್ನ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಇಮೇಲ್ಗಳನ್ನು ನೋಡಬಹುದು. ನೀವು ಇಮೇಲ್ ಕಳುಹಿಸಿದವರಿಗೆ ಪ್ರತ್ಯುತ್ತರ ನೀಡಲು ಬಯಸಿದರೆ ಇಮೇಲ್ನ ಬಲಭಾಗದಲ್ಲಿ ತೋರಿಸಲ್ಪಡುವ ಬಾಣದ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಉತ್ತರಿಸಿ ಅಂದರೆ ರಿಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ರಿಪ್ಲೈ ಬಾಕ್ಸ್ನ ಟೂ ಕ್ಷೇತ್ರದಲ್ಲಿ ಸ್ವೀಕರಿಸುವವರ ಇಮೇಲ್ ಐಡಿ ಭರ್ತಿ ಆಗಿರುವುದು ಪ್ರದರ್ಶಿತವಾಗುತ್ತದೆ. ಸಂದೇಶ ಪಠ್ಯ ಪ್ರದೇಶದಲ್ಲಿ ನಿಮ್ಮ ಪ್ರತ್ಯುತ್ತರವನ್ನು ನಮೂದಿಸಿ. ಕಳುಹಿಸಿ ಅಂದರೆ ಸೆಂಡ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ಅನ್ನು ಕಳುಹಿಸಿ. ಅಕ್ಕ, ನಾನು ನನ್ನ ಸ್ನೇಹಿತರಿಗೆ ಇಮೇಲ್ ಕಳುಹಿಸುವುದು ಹೇಗೆ? ಬಹಳ ಸುಲಭ. ಕೆಲವು ಈ ಹಂತಗಳನ್ನು ಅನುಸರಿಸಿ. ಮೊದಲ ಕಂಪೋಸ್ ಗುಂಡಿಯನ್ನು ಕ್ಲಿಕ್ ಮಾಡಿ. ಆಗ ಒಂದು ಹೊಸ ಮೆಸೇಜ್ ವಿಂಡೋ ಪ್ರದರ್ಶಿತವಾಗುತ್ತದೆ. ನಂತರ ಇಂದ ಕ್ಷೇತ್ರದಲ್ಲಿ ನೀವು ಇಮೇಲ್ ಕಳುಹಿಸಲು ಬಯಸುವ ವ್ಯಕ್ತಿಯ ಇಮೇಲ್ ಐಡಿಯನ್ನು ಟೈಪಿಸಿ. ನೀವು ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿಕೊಂಡು ಇಂದ ಕ್ಷೇತ್ರದಲ್ಲಿ ಇಮೇಲ್ ಐಡಿಗಳನ್ನು ಸೇರಿಸುವ ಮೂಲಕ ಅನೇಕ ವ್ಯಕ್ತಿಗಳಿಗೆ ಇಮೇಲ್ ಕಳುಹಿಸಬಹುದು.
ಈಗ ವಿಷಯ ಕ್ಷೇತ್ರದಲ್ಲಿ ನಿಮ್ಮ ವಿಷಯದ ವಿಷಯವನ್ನು ನಮೂದಿಸಿ. ನಂತರ ಸಂದೇಶ ಪ್ರದೇಶದಲ್ಲಿ ಅಂದರೆ ಮೆಸೇಜ್ ಏರಿಯಾದಲ್ಲಿ ನಿಮ್ಮ ಸಂದೇಶವನ್ನು ಟೈಪ್ ಮಾಡಿ. ಸಬ್ಜೆಕ್ಟ್ ಬಾಕ್ಸ್ನ ಕೆಳಗಿರುವ ಅಟ್ಯಾಚ್ ಎ ಫೈಲ್ ಲಿಂಕ್ ಅಥವಾ ಫೈಲ್ ಲಗತ್ತಿಸಿ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಡಾಕ್ಯುಮೆಂಟ್ ಅಥವಾ ಚಿತ್ರಗಳನ್ನು ಲಗತ್ತಿಸಬಹುದು. ಮೆಸೇಜ್ ಏರಿಯಾದ ಮೇಲಿರುವ ಫಾರ್ಮ್ಯಾಟಿಂಗ್ ಬಟನ್ಸ್ ನಿಮ್ಮ ಅವಶ್ಯಕತೆ ಪ್ರಕಾರ ನಿಮ್ಮ ಸಂದೇಶವನ್ನು ಫಾರ್ಮ್ಯಾಟ್ ಮಾಡಲು ಅನುಮತಿಸುತ್ತದೆ. ತದನಂತರ ನಿಮ್ಮ ಸಂದೇಶವನ್ನು ಕಳುಹಿಸಲು ಕಳುಹಿಸಿ ಬಟನ್ ಅನ್ನು ಕ್ಲಿಕ್ ಮಾಡಿ. ಯಶಸ್ವಿಯಾಗಿ ಕಳುಹಿಸಲ್ಪಟ್ಟ ಎಲ್ಲಾ ಇಮೇಲ್ಗಳು ಕಳುಹಿಸಿದ ಅಂಚೆ ಅಂದರೆ ಸೆಂಡ್ ಮೇಲ್ ಫೋಲ್ಡರ್ನಲ್ಲಿ ಸಂಗ್ರಹವಾಗುತ್ತವೆ. ನಿಮ್ಮ ಕೆಲವು ಅಪೂರ್ಣ ಇಮೇಲ್ಗಳನ್ನು ಡ್ರಾಫ್ಟ್ ಫೋಲ್ಡರ್ನಲ್ಲಿ ಸಂಗ್ರಹವಾಗುತ್ತದೆ. ಈ ಡ್ರಾಫ್ಟ್ಗಳನ್ನು ಯಾವಾಗ ಬೇಕಾದರೂ ಪೂರ್ಣಗೊಳಿಸಬಹುದು ಮತ್ತು ಮತ್ತೆ ಕಳುಹಿಸಬಹುದು. ಹೊಸ ಸಂದೇಶವನ್ನು ರಚಿಸಲು ಹೊಸ ಅಂದರೆ ನ್ಯೂ ಅಥವಾ ಸಂದೇಶ ರಚಿಸಿ ಕಾಂಪೋಸ್ ಮೇಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಟೂ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ನೀವು ಸಂದೇಶ ಕಳುಹಿಸಲು ಇಚ್ಛಿಸುವ ವ್ಯಕ್ತಿಯ ಇಮೇಲ್ ವಿಳಾಸವನ್ನು ಟೈಪ್ ಮಾಡಿ. ನೀವು ಇನ್ನೊಂದು ವ್ಯಕ್ತಿಗೆ ನಿಮ್ಮ ಸಂದೇಶದ ಪ್ರತಿಯನ್ನು ಕಳುಹಿಸಲು ಬಯಸಿದರೆ ಸಿಸಿ ಬಾಕ್ಸ್ನಲ್ಲಿ ವ್ಯಕ್ತಿಯ ಇಮೇಲ್ ವಿಳಾಸವನ್ನು ನಮೂದಿಸಿ. ಸಿಸಿ ಎಂದರೆ ಕಾರ್ಬನ್ ಕಾಪಿ. ಈಗ ವಿಷಯ ಬಾಕ್ಸ್ನಲ್ಲಿ ನಿಮ್ಮ ಸಂದೇಶದ ಒಂದು ಸಣ್ಣ ಶೀರ್ಷಿಕೆಯನ್ನು ಟೈಪ್ ಮಾಡಿ. ತದನಂತರ ವಿಷಯ ಬಾಕ್ಸ್ ಕೆಳಗೆ ಇರುವ ಖಾಲಿ ಜಾಗದ ಮೇಲೆ ಕ್ಲಿಕ್ ಮಾಡಿ. ಇದೇ ನೀವು ನಿಮ್ಮ ಸಂದೇಶವನ್ನು ಟೈಪ್ ಮಾಡಬೇಕಾಗಿರುವ ಸ್ಥಳ. ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಅಕ್ಕ. ಈಗ ನಾನು ನನ್ನ ಸ್ನೇಹಿತರ ಇಮೇಲ್ ಒಂದಕ್ಕೆ ಪ್ರತ್ಯುತ್ತರ ನೀಡಬಯಸಿದರೆ ಮಾಡುವುದು ಹೇಗೆ? ಇಮೇಲ್ಗೆ ಪ್ರತ್ಯುತ್ತರ ನೀಡುವ ಹಂತಗಳು: ಮೊದಲು ಸಂದೇಶವನ್ನು ಆಯ್ಕೆ ಮಾಡಿ, ನಂತರ ರಿಪ್ಲೈ ಮೇಲೆ ಕ್ಲಿಕ್ ಮಾಡಿ. ಈಗ ಇದು ನಿಮ್ಮನ್ನು ಕಾಂಪೋಸ್ ಪೇಜ್ಗೆ ನಿರ್ದೇಶಿಸುತ್ತದೆ. ಕಳುಹಿಸುವವರ ಇಮೇಲ್ ವಿಳಾಸ ಮತ್ತು ವಿಷಯವು ಈಗಾಗಲೇ ಭರ್ತಿಯಾಗಿರುತ್ತದೆ. ಈಗ ವಿಷಯ ಅಂದರೆ ಸಬ್ಜೆಕ್ಟ್ ಬಾಕ್ಸ್ ಕೆಳಗೆ ಇರುವ ಜಾಗದ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸಂದೇಶವನ್ನು ಟೈಪ್ ಮಾಡಿ. ನೀವು ಡ್ರಾಫ್ಟ್ ಸಂದೇಶವನ್ನು ಉಳಿಸಲು ಬಯಸಿದ್ದಲ್ಲಿ ಡ್ರಾಫ್ಟ್ ಸೇವ್ ಅಥವಾ ಸೇವ್ ನೌ ಅನ್ನು ಕ್ಲಿಕ್ ಮಾಡಿ. ತದನಂತರ ನಿಮ್ಮ ಸಂದೇಶವನ್ನು ಕಳುಹಿಸಲು ಕಳುಹಿಸು ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಇಮೇಲ್ ಸಂದೇಶದೊಂದಿಗೆ ಚಿತ್ರ, ಫೈಲ್ ಅಥವಾ ಡಾಕ್ಯುಮೆಂಟ್ಗಳನ್ನು ಲಗತ್ತಿಸುವ ಮೂಲಕ ಕಳುಹಿಸಬಹುದು. ಮೊದಲು ಕಾಂಪೋಸ್ ಪುಟದ ಕೆಳಭಾಗದಲ್ಲಿ ಅಟ್ಯಾಚ್ ಫೈಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಫೋಲ್ಡರ್ ಫೈಲ್ ಆಯ್ಕೆ ಮಾಡುವಂತೆ ಕೇಳಿ. ಒಂದು ಹೊಸ ವಿಂಡೋ ಪಾಪ್ಅಪ್ ಆಗುತ್ತದೆ. ಬ್ರೌಸ್ ಮಾಡಿ, ನಂತರ ನೀವು ಲಗತ್ತಿಸ ಬಯಸುವ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ವಿಂಡೋನಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ನೀವು ಲಗತ್ತಿಸಲಾದ ಫೈಲ್ ವಿಷಯ ಬಾಕ್ಸ್ ಕೆಳಗೆ ಪ್ರದರ್ಶಿತವಾಗುತ್ತದೆ. ನಂತರ ನಿಮ್ಮ ಸಂದೇಶವನ್ನು ಕಳುಹಿಸಲು ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸಂದೇಶ ಅಥವಾ ಹಲವಾರು ಸಂದೇಶಗಳನ್ನು ಅಳಿಸಲು ಮೊದಲು ಇನ್ಬಾಕ್ಸ್ ಕ್ಲಿಕ್ ಮಾಡಿ. ನಂತರ ನೀವು ಡಿಲೀಟ್ ಮಾಡಬೇಕಾಗಿರುವ ಮೆಸೇಜ್ಗಳ ಪಕ್ಕ ಇರುವ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ನಂತರ ಪೇಜ್ನ ಮೇಲಿರುವ ಡಿಲೀಟ್ ಅನ್ನು ಕ್ಲಿಕ್ ಮಾಡಿ. ಮೊದಲು ನಿಮ್ಮ ಇಮೇಲ್ ಅಕೌಂಟ್ನ ಬಲಭಾಗದಲ್ಲಿರುವ ಸೈನ್ ಔಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನೀವು ಸಂದೇಶ ಸ್ವೀಕರಿಸಿದವರಿಗೆ ಉತ್ತರ ನೀಡಲು ರಿಪ್ಲೈಯನ್ನು ಆಯ್ಕೆ ಮಾಡಿ. ನೀವು ಸ್ವೀಕರಿಸಿದ ಇಮೇಲ್ನಲ್ಲಿ ನಮೂದಿಸಲಾದ ಎಲ್ಲಾ ಇಮೇಲ್ಗಳಿಗೂ ಪ್ರತ್ಯುತ್ತರ ನೀಡಲು ರಿಪ್ಲೈ ಆಲ್ ಅನ್ನು ಆಯ್ಕೆ ಮಾಡಿ. ನೀವು ಯಾವುದಾದರೂ ಒಂದು ನಿರ್ದಿಷ್ಟ ಇಮೇಲ್ ಅನ್ನು ಯಾರಿಗಾದರೂ ಕಳುಹಿಸಬೇಕಾದಲ್ಲಿ ಮತ್ತು ಅವರ ಇಮೇಲ್ ಐಡಿ ಎಲ್ಲೂ ನಮೂದಿಸಲ್ಪಟ್ಟಿಲ್ಲವಾದಲ್ಲಿ ಆ ಇಮೇಲ್ ಅನ್ನು ಫಾರ್ವರ್ಡ್ ಬಟನ್ ಅನ್ನು ಆಯ್ಕೆ ಮಾಡುವ ಮೂಲಕ ಆ ವ್ಯಕ್ತಿಗೆ ಕಳುಹಿಸಿ. ಈಗ ನೀವು ನಿಮ್ಮ ಇಮೇಲ್ ಅಕೌಂಟ್ಗೆ ಲಾಗಿನ್ ಆಗಿ ಇಮೇಲ್ ರಚಿಸಿ. ನಂತರ ಫೋಟೋವನ್ನು ಲಗತ್ತಿಸಿ ನಿಮ್ಮ ಸ್ನೇಹಿತರಿಗೆ ಕಳುಹಿಸುವುದನ್ನು ನೋಡೋಣ. ಹೌದು, ಸ್ವತಃ ನಾನೇ ಪ್ರಯತ್ನಿಸಲು ಆಸಕ್ತನಾಗಿದ್ದೇನೆ. ಹಂತ ಒಂದು:
ಜಿಮೇಲ್ ಹೋಮ್ ಪೇಜ್ನಲ್ಲಿ ನಿಮ್ಮ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ ಸೈನ್ ಇನ್ ಮಾಡಿ. ಹಂತ ಎರಡು, ಕಾಂಪೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಗ ಹೊಸ ಮೆಸೇಜ್ ವಿಂಡೋ ತೆರೆದುಕೊಳ್ಳುತ್ತದೆ. ಹಂತ ಮೂರು, ಟೂ ಏರಿಯಾದಲ್ಲಿರುವ ನಿಮ್ಮ ಸ್ನೇಹಿತರ ಇಮೇಲ್ ಅಡ್ರೆಸ್ ಅನ್ನು ನಮೂದಿಸಿ. ಹಂತ ನಾಲ್ಕು, ಸಬ್ಜೆಕ್ಟ್ ಏರಿಯಾದಲ್ಲಿ ವಿಷಯವನ್ನು ನಮೂದಿಸಿ. ಹಂತ ಐದು, ನಂತರ ಫೋಟೋ ಲಗತ್ತಿಸಲು ಫೈಲ್ ಅಟ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಹಂತ ಆರು, ಹೊಸ ವಿಂಡೋ ಒಂದು ಮೂಡುತ್ತದೆ, ಆಗ ಫೋಟೋ ಆಯ್ಕೆ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಹಂತ ಏಳು, ಮೆಸೇಜ್ ಬಾಕ್ಸ್ ನಲ್ಲಿ ನಿಮ್ಮ ಸಂದೇಶವನ್ನು ಟೈಪ್ ಮಾಡಿ. ಹಂತ ಎಂಟು, ಇಮೇಲ್ ಅನ್ನು ಕಳುಹಿಸಲು ಸೆಂಡ್ ಬಟನ್ ಮೇಲೆ ಕ್ಲಿಕ್. ಇಂಟರ್ನೆಟ್ ಅನ್ನು ಬಳಸುವ ಅನೇಕ ಆಸಕ್ತಿದಾಯಕ ಮಾರ್ಗಗಳಿವೆ. ಅದರಲ್ಲಿ ಒಂದು ವಾಯ್ಸ್ ಮೇಲ್ ಅನ್ನು ಕಳುಹಿಸುವುದು, ಅಥವಾ ಇಂಟರ್ನೆಟ್ ಅನ್ನು ಮೊಬೈಲ್ ಫೋನ್ ಆಗಿ ಉಪಯೋಗಿಸಬಹುದು. ಹೌದಾ ಅಕ್ಕ? ವಾವ್, ತುಂಬಾ ಉತ್ತೇಜನಕಾರಿಯಾಗಿದೆ. ಹೌದು ರೋಹನ್, ಇಂಟರ್ನೆಟ್ ದೂರವಾಣಿಯನ್ನು ಸಾಧ್ಯವಾಗಿಸುವ ಸೇವೆಗಳು ಇವೆ. ನೀವು ದಯವಿಟ್ಟು ಅವುಗಳ ಬಗ್ಗೆ ನನಗೆ ತಿಳಿಸಿಕೊಡುವಿರಾ? ಖಂಡಿತ. ಈಗ ಇಂತಹ ಸೇವೆಗಳ ಬಗ್ಗೆ ಚರ್ಚಿಸೋಣ. ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಇಂಟರ್ನೆಟ್ ಫೋನ್ ಸೇವೆಗಳಿಗೆ ಬಳಸಲಾಗುವ ಒಂದು ತಂತ್ರಜ್ಞಾನ. ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ನ ಮೂಲಕ ಇಂಟರ್ನೆಟ್ನಲ್ಲಿ ವಿಒಐಪಿ ಸರ್ವಿಸ್ ಪ್ರೊವೈಡರ್ ಮತ್ತು ಪ್ರಮಾಣಿತ ಕಂಪ್ಯೂಟರ್ ಆಡಿಯೋ ವ್ಯವಸ್ಥೆಯನ್ನು, ಅಂದರೆ ಸ್ಟ್ಯಾಂಡರ್ಡ್ ಕಂಪ್ಯೂಟರ್ ಆಡಿಯೋ ಸಿಸ್ಟಮ್ಸ್ ಬಳಸಿಕೊಂಡು ಕರೆಗಳನ್ನು ಮಾಡಬಹುದು. ವಿಒಐಪಿಯು ಸಾಂಪ್ರದಾಯಿಕ ದೂರದ ದೂರವಾಣಿ ಕರೆಗಳಿಗೆ ಹೋಲಿಸಿದರೆ ವೆಚ್ಚ ಕಡಿಮೆ ಇರುತ್ತದೆ. ವಿಒಐಪಿಯ ಪ್ರಧಾನ ಉದಾಹರಣೆ ಸ್ಕೈಪ್ ಆಗಿದೆ. ಈಗ ಸ್ಕೈಪ್ ಅನ್ನು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡುವುದು ಹೇಗೆಂದು ಕಲಿತುಕೊಳ್ಳೋಣ. ಸ್ಕೈಪ್ ನೀವು ಉಚಿತವಾಗಿ ವಿಶ್ವದ ಯಾವುದೇ ಭಾಗದಲ್ಲಿ ಯಾರೊಂದಿಗಾದರೂ ಇಂಟರ್ನೆಟ್ ಮೂಲಕ ಮಾತನಾಡಲು ಅವಕಾಶ ನೀಡುವ ಒಂದು ಸಂವಹನ ಸಾಧನೆಯಾಗಿದೆ. ನೀವು ನಿಮ್ಮ ಕಂಪ್ಯೂಟರ್ನಿಂದ ಸ್ಕೈಪ್ನ ಮೂಲಕ ಸ್ಕೈಪ್ ಬಳಕೆದಾರರಿಗೆ ಉಚಿತವಾಗಿ ಮತ್ತು ದೂರವಾಣಿ ಅಥವಾ ಮೊಬೈಲ್ ಫೋನ್ಗೆ ಶುಲ್ಕದ ಮೇಲೆ ಕರೆ ಮಾಡಬಹುದು. ಸ್ಕೈಪ್ ತ್ವರಿತ ಸಂದೇಶ, ಫೈಲ್ ವರ್ಗಾವಣೆ, ವಾಯ್ಸ್ ಕಾಲ್ ಹಾಗೂ ವಿಡಿಯೋ ಕಾಲ್ ಮುಂತಾದ ವೈಶಿಷ್ಟ್ಯಗಳನ್ನು ಹೊಂದಿದೆ. ಮೊದಲು ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿ, ನಂತರ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಕ್ಲಿಕ್ ಮಾಡಿ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ತೆರೆದುಕೊಂಡ ನಂತರ ಅಡ್ರೆಸ್ ಬಾರ್ ನಲ್ಲಿ www.skype.com ಎಂದು ಟೈಪ್ ಮಾಡಿ. ಈಗ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಎಂಟರ್ ಅನ್ನು ಪ್ರೆಸ್ ಮಾಡಿ. ಈಗ ಸ್ಕೈಪ್ ಹೋಮ್ ಪೇಜ್ ಓಪನ್ ಆಗುತ್ತದೆ. ನಂತರ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸಾಧನ ವಿಭಾಗದಲ್ಲಿ ಡಿವೈಸ್ ಸೆಕ್ಷನ್ ಕಂಪ್ಯೂಟರ್ ಪೂರ್ವ ನಿಯೋಜಿತವಾಗಿ ಆಯ್ಕೆ ಮಾಡಲಾಗುತ್ತದೆ. ತದನಂತರ ಗೆಟ್ ಸ್ಕೈಪ್ ಫಾರ್ ವಿಂಡೋಸ್ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿ. ಸ್ಕೈಪ್ ಸೆಟಪ್ ಡಾಟ್ ಇಎಕ್ಸ್ಇ ಎಂದು ತೋರಿಸಲ್ಪಡುತ್ತದೆ. ಆಗ ಸೇವ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಲು ಸೆಟಪ್ ಫೈಲ್ಗಳು ಸೇವ್ ಆಗಿರುವ ಲೊಕೇಶನ್ಗೆ ಹೋಗಿ, ನಂತರ ಸ್ಕೈಪ್ ಸೆಟಪ್ ಡಾಟ್ ಇಎಕ್ಸ್ಇ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಫೈಲ್ ತೆರೆಯಿರಿ. ಸೆಕ್ಯೂರಿಟಿ ವಾರ್ನಿಂಗ್ ಬರುತ್ತದೆ. ನಂತರ ರನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮಾಡಲು ಆರಂಭಿಸಿ. ಈಗ ಲ್ಯಾಂಗ್ವೇಜ್ ಡ್ರಾಪ್ ಡೌನ್ ಮೆನುವಿನಲ್ಲಿ ಇಂಗ್ಲಿಷ್ ಭಾಷೆಯನ್ನು ಆಯ್ಕೆ ಮಾಡಿ. ನಂತರ ಐ ಅಗ್ರಿ ನೆಕ್ಸ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಕೈಪ್ ಇನ್ಸ್ಟಾಲೇಷನ್ ಆರಂಭವಾಗುತ್ತದೆ. ಇನ್ಸ್ಟಾಲೇಷನ್ ಮುಕ್ತಾಯವಾಗುವವರೆಗೆ ಕಾಯಿರಿ. ಒಮ್ಮೆ ಇನ್ಸ್ಟಾಲೇಷನ್ ಮುಗಿದ ನಂತರ ಕ್ರಿಯೇಟ್ ಆನ್ ಅಕೌಂಟ್ ಈ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಆಗ ಸೈನ್ ಅಪ್ ವೆಬ್ ಪೇಜ್ ತೆರೆದುಕೊಳ್ಳುತ್ತದೆ. ಈಗ ನೋಂದಣಿ ಅರ್ಜಿಯಲ್ಲಿ, ಅಂದರೆ ರಿಜಿಸ್ಟ್ರೇಷನ್ ಫಾರ್ಮ್ನಲ್ಲಿ ಅಗತ್ಯವಿರುವ ವಿವರಗಳನ್ನು ತುಂಬಿರಿ. ನಂತರ ಸೆಕ್ಯೂರಿಟಿ ವರ್ಡ್ಸ್ ಅನ್ನು ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಂತರ ಐ ಅಗ್ರಿ ಕಂಟಿನ್ಯೂ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಸ್ಕೈಪ್ ಖಾತೆಯನ್ನು ರಚಿಸಲಾಗಿದೆ.
ಈಗ ನಾನು ಸ್ಕೈಪ್ ಬಳಸಿ ಸಂಪರ್ಕಗಳೊಂದಿಗೆ ವ್ಯವಹರಿಸುವುದು ಹೇಗೆ ಎಂದು ಕಲಿಸಿಕೊಡುತ್ತೇನೆ. ಹೌದು, ದಯವಿಟ್ಟು ಹೇಳಿಕೊಡಿ, ಇದು ಬಹಳ ಕುತೂಹಲಕಾರಿಯಾಗಿದೆ. ಸ್ಕೈಪ್ ಅನ್ನು ಶುರು ಮಾಡಲು ಮೊದಲಿಗೆ ನಿಮ್ಮ ಸ್ಕೈಪ್ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ ನಂತರ ಸೈನ್ ಮೀ ಇನ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಸ್ಕೈಪ್ನಲ್ಲಿ ಸಂಪರ್ಕಗಳನ್ನು ಸೇರಿಸಿಕೊಳ್ಳಬಹುದು. ಈಗ ಮೆನು ಆಯ್ಕೆಯಲ್ಲಿ ಕಾಂಟ್ಯಾಕ್ಟ್ ಅನ್ನು ಕ್ಲಿಕ್ ಮಾಡಿ, ನಂತರ ಸರ್ಚ್ ಸ್ಕೈಪ್ ಡೈರೆಕ್ಟರಿಯನ್ನು ಆಯ್ಕೆ ಮಾಡಿ. ನಂತರ ನೀವು ಸೇರಿಸಲು ಇಚ್ಛಿಸುವ ವ್ಯಕ್ತಿಯ ವಿವರಗಳನ್ನು ನಮೂದಿಸಿ. ಆಗ ಅದು ನಿಮ್ಮ ಇಮೇಲ್ ಐಡಿ, ಫೋನ್ ನಂಬರ್ ಮತ್ತು ಸ್ಕೈಪ್ ಹೆಸರಿನ ವಿವರಗಳನ್ನು ಕೇಳುತ್ತದೆ. ಸಂಪರ್ಕವನ್ನು ಹುಡುಕಿ ನಂತರ ಆಡ್ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಸಂಪರ್ಕ ಮನವಿ ಬಾಕ್ಸ್ ಪ್ರದರ್ಶಿತವಾಗುತ್ತದೆ. ನಂತರ ಸೆಂಡ್ ರಿಕ್ವೆಸ್ಟ್ ಬಟನ್ ಅನ್ನು ಒತ್ತಿರಿ. ಆ ವ್ಯಕ್ತಿಯು ನಿಮ್ಮ ಮನವಿಯನ್ನು ಒಪ್ಪಿಕೊಂಡ ಅಥವಾ ಸ್ವೀಕರಿಸಿದ ನಂತರ ಅವಳ ಅಥವಾ ಅವನ ಹೆಸರು ಕಾಂಟ್ಯಾಕ್ಟ್ ಪಟ್ಟಿಯಲ್ಲಿ ಬರುತ್ತದೆ. ಆನ್ಲೈನ್ನಲ್ಲಿ ಇರುವವರ ಸಂಪರ್ಕವನ್ನು ಆಯ್ಕೆ ಮಾಡುವುದರ ಮೂಲಕ ನೀವು ಅವರೊಟ್ಟಿಗೆ ಸಂವಹನ ಮಾಡಬಹುದು. ಕಾಂಟ್ಯಾಕ್ಟ್ನ ಪಕ್ಕ ಹಸಿರು ಚೆಕ್ ಮಾರ್ಕ್ ಬಂದರೆ ಅವರು ಆನ್ಲೈನ್ನಲ್ಲಿ ಇದ್ದಾರೆ ಎಂದು ಅರ್ಥ. ಕಾಂಟ್ಯಾಕ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಮಾತನಾಡಲು ಇಚ್ಛಿಸುವ ವ್ಯಕ್ತಿಯ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಆಗ ಆ ವ್ಯಕ್ತಿಯ ಹೆಸರಿನ ಸಹಿತವಾಗಿ ಒಂದು ಚಾಟ್ ವಿಂಡೋ ತೆರೆದುಕೊಳ್ಳುತ್ತದೆ. ಚಾಟ್ ಬಾಕ್ಸ್ ಮೇಲೆ ನಿಮ್ಮ ಕರ್ಸರ್ ಅನ್ನು ಇಡಿ. ನಂತರ ನಿಮ್ಮ ಸಂದೇಶಗಳನ್ನು ಟೈಪ್ ಮಾಡಲು ಶುರು ಮಾಡಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸಂದೇಶವನ್ನು ಕಳುಹಿಸಲು ಎಂಟರ್ ಅನ್ನು ಪ್ರೆಸ್ ಮಾಡಿ. ನಂತರ ವಾಯ್ಸ್ ಕಾಲ್ ಮಾಡಲು ಕಾಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ಆ ಕಾಂಟ್ಯಾಕ್ಟ್ ನಿಮ್ಮ ಕರೆಯನ್ನು ಸ್ವೀಕರಿಸಿದರೆ ನೀವು ಅವರೊಟ್ಟಿಗೆ ಮಾತನಾಡಬಹುದು. ಕರೆಯನ್ನು ಮುಕ್ತಾಯಗೊಳಿಸಲು ಎಂಡ್ ಕಾಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಒಂದು ವೇಳೆ ನಿಮ್ಮ ಕಂಪ್ಯೂಟರ್ನಲ್ಲಿ ವೆಬ್ ಕ್ಯಾಮ್ರಾ ಇದ್ದರೆ ನೀವು ವಿಡಿಯೋ ಕರೆಗಳನ್ನು ಮಾಡಬಹುದು. ವಿಡಿಯೋ ಕರೆಯನ್ನು ಆರಂಭಿಸಲು ವಿಡಿಯೋ ಕಾಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಂಪರ್ಕವನ್ನು ಆಯ್ಕೆ ಮಾಡುವ ಮೂಲಕ ಫೈಲ್ಗಳನ್ನು ಕೂಡ ಸಂಪರ್ಕಗಳೊಂದಿಗೆ ಹಂಚಿಕೊಳ್ಳಬಹುದು. ಕಾನ್ವರ್ಸೇಷನ್ ಬಟನ್ ಅನ್ನು ಆಯ್ಕೆ ಮಾಡಿ. ನಂತರ ಸೆಂಡ್ ಆಯ್ಕೆ ಮಾಡಿ. ಅನಂತರ ಫೈಲ್ ಬಟನ್ ಅನ್ನು ಆಯ್ಕೆ ಮಾಡಿ. ಈಗ ನೀವು ಕಳುಹಿಸಬೇಕಾಗಿರುವ ಫೈಲ್ ಅನ್ನು ಆಯ್ಕೆ ಮಾಡಿ. ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸಂಪರ್ಕಗಳು ಕೂಡ ನಿಮಗೆ ಫೈಲ್ಗಳನ್ನು ಕಳುಹಿಸಬಹುದು ಮತ್ತು ಅದು ಕಾಂಟ್ಯಾಕ್ಟ್ ಲಿಸ್ಟ್ನ ನೋಟಿಫಿಕೇಶನ್ ವಿಂಡೋನಲ್ಲಿ ಆರೆಂಜ್ ಚೆಕ್ ಮಾರ್ಕ್ಸ್ ಮೂಲಕ ತೋರಿಸುತ್ತದೆ. ನೀವು ಸೇವ್ ಮಾಡಬೇಕಾದ ಸ್ಥಳವನ್ನು ಆಯ್ಕೆ ಮಾಡಿ. ನಂತರ ಡೈಲಾಗ್ ಬಾಕ್ಸ್ನಲ್ಲಿ ತೋರಿಸಲ್ಪಡುವ ಸೇವ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಫೈಲ್ ಅನ್ನು ತೆರೆಯಲು ಓಪನ್ ಫೈಲ್ ಅಥವಾ ಶೋ ಇನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ನೀವು ಸ್ಕೈಪ್ ಅನ್ನು ಬಳಸಿದ ನಂತರ ಅದನ್ನು ಮುಕ್ತಾಯಗೊಳಿಸಲು ಸ್ಕೈಪ್ ಅನ್ನು ಕ್ಲಿಕ್ ಮಾಡಿ. ನಂತರ ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ಕೈಪ್ನಿಂದ ನೀವು ಸೈನ್ ಔಟ್ ಆದಿರಿ. ಈಗ ಸ್ಕೈಪ್ ಅನ್ನು ನೀವು ಹೇಗೆ ಬಳಸುತ್ತೀರಾ ಎಂದು ನೋಡುತ್ತೇನೆ. ಖಂಡಿತ. ಹಂತ ಒಂದು, ಸ್ಕೈಪ್ ಅನ್ನು ಶುರು ಮಾಡಿ. ಹಂತ ಎರಡು, ನಿಮ್ಮ ಸ್ಕೈಪ್ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ, ನಂತರ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಂತ ಮೂರು, ಕಾಂಟ್ಯಾಕ್ಟ್ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಚಾಟ್ ಮಾಡ ಬಯಸುವ ಸ್ನೇಹಿತರನ್ನು ಆಯ್ಕೆ ಮಾಡಿ. ಹಂತ ನಾಲ್ಕು, ಸಂಭಾಷಣೆ ಶುರು ಮಾಡಲು ಕಾಲ್ ಅಥವಾ ವಿಡಿಯೋ ಕಾಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಈಗ ಅದೇ ರೀತಿಯ ಸೇವೆಯನ್ನು ಒದಗಿಸುವ ಮತ್ತೊಂದು ಸೇವೆಯ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ. ಅದನ್ನು ಹ್ಯಾಂಗ್ಔಟ್ ಎಂದು ಕರೆಯುತ್ತಾರೆ. ಹ್ಯಾಂಗ್ಔಟ್? ಹೌದು, ಹ್ಯಾಂಗ್ಔಟ್. ಇದು ಗೂಗಲ್ ಅಭಿವೃದ್ಧಿಪಡಿಸಿದ ತ್ವರಿತ ಸಂದೇಶ ಮತ್ತು ವಿಡಿಯೋ ಚಾಟ್ಗೆ ವೇದಿಕೆಯಾಗಿದೆ. ಇದು ಗೂಗಲ್ನ ಮೂರು ಸಂದೇಶ ಉತ್ಪನ್ನಗಳ ಸಂಯುಕ್ತ ಆವೃತ್ತಿಯಾಗಿದೆ. ಅವುಗಳೆಂದರೆ ಟಾಕ್, ಗೂಗಲ್ ಪ್ಲಸ್ ಮೆಸೆಂಜರ್ ಮತ್ತು ಹ್ಯಾಂಗ್ಔಟ್. ಹ್ಯಾಂಗ್ಔಟ್ ಬಳಕೆದಾರರು ಎರಡು ಅಥವಾ ಹೆಚ್ಚು ಬಳಕೆದಾರರ ನಡುವೆ ಸಂಭಾಷಣೆಗಳನ್ನು ನಡೆಸಲು ಅನುಮತಿಸುತ್ತದೆ.
ಹ್ಯಾಂಗೌಟ್ ಅಪ್ಲಿಕೇಶನ್ ನಲ್ಲಿ ಅನೇಕ ಲಕ್ಷಣಗಳು ಅಂದರೆ ಫೀಚರ್ಸ್ ಲಭ್ಯವಿದೆ. ಹ್ಯಾಂಗೌಟ್ ನ ಬಳಕೆಯನ್ನು ಆರಂಭಿಸಲು ಈ ಹಂತಗಳನ್ನು ಅನುಸರಿಸಿ. ಮೊದಲಿಗೆ ಹ್ಯಾಂಗೌಟ್ ಅನ್ನು ರಚಿಸಲು ಗೂಗಲ್ ಪ್ಲಸ್ ಗೆ ಸೈನ್ ಇನ್ ಆಗಿ. ಗೂಗಲ್ ಪ್ಲಸ್ ಗೂಗಲ್ ಖಾತೆಯನ್ನು ಹೊಂದಿರುವವರಿಗಾಗಿ ವಿನ್ಯಾಸಗೊಳಿಸಲಾದ ಒಂದು ಸಾಮಾಜಿಕ ನೆಟ್ವರ್ಕಿಂಗ್ ಸೈಟ್ ಆಗಿದೆ. ಈಗ ಹ್ಯಾಂಗೌಟ್ ಫ್ರೇಮ್ ಅನ್ನು ಹುಡುಕಿ. ಹ್ಯಾಂಗೌಟ್ಸ್ ಗೂಗಲ್ ಪ್ಲಸ್ ಪೇಜ್ನ ಬಲಬದಿಯಲ್ಲಿ ನೆಲೆಗೊಂಡಿದೆ. ನಂತರ ಹೊಸ ಹ್ಯಾಂಗೌಟ್ ಅನ್ನು ರಚಿಸಲು ಹ್ಯಾಂಗೌಟ್ ಲಿಸ್ಟ್ನ ಮೇಲ್ಭಾಗದಲ್ಲಿರುವ ನ್ಯೂ ಹ್ಯಾಂಗೌಟ್ ಮೇಲೆ ಕ್ಲಿಕ್ ಮಾಡಿ. ಈ ಪಟ್ಟಿಯು ನಿಮ್ಮ ಸಂಪರ್ಕಗಳ ಪಟ್ಟಿ ಮತ್ತು ಗೂಗಲ್ ಪ್ಲಸ್ ಸರ್ಕಲ್ ಆಗಿ ಬದಲಾಗುತ್ತದೆ. ನೀವು ಹ್ಯಾಂಗೌಟ್ಗೆ ಸೇರಿಸಲು ಬಯಸುವ ಜನರ ಹೆಸರುಗಳ ಮುಂದಿರುವ ಬಾಕ್ಸ್ ಅನ್ನು ಟಿಕ್ ಮಾಡಿ. ನೀವು ಜನರನ್ನು ಮತ್ತು ವಲಯಗಳನ್ನು ಅವರ ಹೆಸರು, ಇಮೇಲ್ ವಿಳಾಸ ಅಥವಾ ಫೋನ್ ನಂಬರ್ ಅನ್ನು ಸರ್ಚ್ ಬಾಕ್ಸ್ನಲ್ಲಿ ಟೈಪಿಸುವ ಮೂಲಕ ಹುಡುಕಬಹುದು. ಈಗ ಗೂಗಲ್ ಪ್ಲಸ್ ಹ್ಯಾಂಗೌಟ್ನಲ್ಲಿ ಚಾಟ್ ಮಾಡಲು ಆರಂಭಿಸಿ. ಚಾಟ್ ಆರಂಭಿಸಲು ನೀವು ಚಾಟ್ ಮಾಡಬಯಸುವ ವ್ಯಕ್ತಿಯ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ತೋರಿಸಿದಂತೆ ಒಂದು ಚಿಕ್ಕ ವಿಂಡೋ ತೆರೆದುಕೊಳ್ಳುತ್ತದೆ. ಸೆಂಡ್ ಎ ಮೆಸೇಜ್ ಬಾಕ್ಸ್ನಲ್ಲಿ ಲೇಖನ ಅಥವಾ ಸಂದೇಶವನ್ನು ಟೈಪ್ ಮಾಡಿ, ನಂತರ ಎಂಟರ್ ಮಾಡಿ. ನಿಮ್ಮ ಸಂಭಾಷಣೆ ಎಮೋಜಿಗಳನ್ನು ಸೇರಿಸಲು ಬಯಸಿದರೆ ಚಾಟ್ ಕ್ಷೇತ್ರದಲ್ಲಿ ಎಡಭಾಗದಲ್ಲಿ ನಗುತ್ತಿರುವ ಮುಖವನ್ನು ಸ್ಪರ್ಶಿಸಿ ನಂತರ ಕ್ಲಿಕ್ ಮಾಡಿ. ನೀವು ಬಳಸಬಹುದಾದ ಎಮೋಟಿಕಾನ್ ಮತ್ತು ಎಮೋಜಿಗಳು ತೆರೆದುಕೊಳ್ಳುತ್ತದೆ. ಎಮೋಟಿಕಾನ್ ಸ್ಕ್ರೀನ್ನ ಮೇಲೆ ಇರುವ ಐಕಾನ್ ಅನ್ನು ಆಯ್ಕೆ ಮಾಡುವ ಮೂಲಕ ನ್ಯಾವಿಗೇಟ್ ಮಾಡಲು ಅನುಕೂಲವಾಗುವಂತೆ ಇಮೋಜಿಗಳನ್ನು ವಿಭಾಗಗಳಾಗಿ ಬೇರ್ಪಡಿಸಲಾಗಿದೆ. ಚಾಟ್ ಏರಿಯಾದ ಬಲಭಾಗದಲ್ಲಿರುವ ಕ್ಯಾಮರಾ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನೀವು ನಿಮ್ಮ ಹ್ಯಾಂಗೌಟ್ಗೆ ಫೋಟೋವನ್ನು ಮತ್ತು ಚಿತ್ರಗಳನ್ನು ಸೇರಿಸಬಹುದು. ಇದು ನಿಮ್ಮ ಕಂಪ್ಯೂಟರ್ನಿಂದ ಫೋಟೋವನ್ನು ಆರಿಸಿ ಅಥವಾ ಮೊಬೈಲ್ ಡಿವೈಸ್ನ ಒಂದು ಆಯ್ಕೆ ಮೆನುವನ್ನು ತೆರೆದುಕೊಳ್ಳುತ್ತದೆ. ನೀವು ಫೋಟೋವನ್ನು ತೆಗೆಯಲು ವೆಬ್ ಕ್ಯಾಮರಾ ಅಥವಾ ಫೋನ್ ಕ್ಯಾಮರಾವನ್ನು ಬಳಸಬಹುದು ಮತ್ತು ಅದನ್ನು ಹಂಚಿಕೊಳ್ಳಬಹುದು ಅಥವಾ ಕಂಪ್ಯೂಟರ್, ಫೋನ್ ಮೆಮೊರಿ ಇತ್ಯಾದಿ ಮೂಲಗಳಿಂದಲೂ ಸಹ ನೀವು ಫೋಟೋವನ್ನು ಆಯ್ಕೆ ಮಾಡಬಹುದು. ಚಾಟ್ ಅನ್ನು ವಿಡಿಯೋ ಚಾಟ್ ಆಗಿ ಪರಿವರ್ತಿಸಲು ಚಾಟ್ ಬಾಕ್ಸ್ನ ಮೇಲಿರುವ ವಿಡಿಯೋ ಕ್ಯಾಮರಾ ಬಟನ್ ಅನ್ನು ಕ್ಲಿಕ್ ಮಾಡಿ. ಇನ್ನೊಬ್ಬ ವ್ಯಕ್ತಿ ನೀವು ವಿಡಿಯೋ ಚಾಟ್ ಪ್ರಾರಂಭಿಸಲು ಪ್ರಯತ್ನಿಸುತ್ತಿದ್ದೀರಾ ಎಂದು ಪ್ರಕಟಣೆ ಸ್ವೀಕರಿಸುತ್ತಾರೆ. ಇನ್ನೊಬ್ಬ ವ್ಯಕ್ತಿ ನೀವು ವಿಡಿಯೋ ಚಾಟ್ ಪ್ರಾರಂಭಿಸಲು ಪ್ರಯತ್ನಿಸುತ್ತಿದ್ದೀರಾ ಎಂದು ಪ್ರಕಟಣೆ ಸ್ವೀಕರಿಸುತ್ತಾರೆ. ನೀವು ಮೊಬೈಲ್ ಅಥವಾ ಕಂಪ್ಯೂಟರ್ ಎರಡರಿಂದಲೂ ವಿಡಿಯೋ ಚಾಟ್ ಮಾಡಬಹುದು. ನೀವು ನಿಮ್ಮ ಚಾಟಿಂಗ್ ಸೆಟ್ಟಿಂಗ್ ಅನ್ನು ಹೊಂದಿಸಲು ಬಯಸಿದರೆ ನಿಮ್ಮ ಆರ್ಚೀವ್ ಸೆಟ್ಟಿಂಗ್ ಅನ್ನು ಆಯ್ಕೆ ಮಾಡಲು ಚಾಟ್ ವಿಂಡೋದಲ್ಲಿ ಇರುವ ಗೇರ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನೀವು ಚಾಟ್ ವ್ಯಕ್ತಿಯನ್ನು ನಿರ್ಬಂಧಿಸಬಹುದು ಅಥವಾ ಬ್ಲಾಕ್ ಮಾಡಬಹುದು. ಒಂದು ವೇಳೆ ನೀವು ಮೊಬೈಲ್ ಅನ್ನು ಬಳಸುತ್ತಿದ್ದಲ್ಲಿ ಮೆನು ಬಟನ್ ಅನ್ನು ಒತ್ತಿ ನಂತರ ಮೆನುವಿನಲ್ಲಿ ತೋರಿಸಲ್ಪಡುವ ನಿಮ್ಮ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಚಾಟ್ ವಿಂಡೋ ಮೇಲಿನ ಎಡ ಮೂಲೆಯಲ್ಲಿ ಇರುವ ಸಮೂಹ ಹ್ಯಾಂಗೌಟ್ ಆ ಬಟನ್ನ ಮೇಲೆ ಕ್ಲಿಕ್ಕಿಸುವುದರ ಮೂಲಕ ನೀವು ಗುಂಪಿನಲ್ಲಿ ಚಾಟ್ ಮಾಡಬಹುದು. ಗುಂಪನ್ನು ರಚಿಸಲು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಚಾಟ್ ಅನ್ನು ಯಾವುದೇ ಸಮಯದಲ್ಲಿ ವೀಕ್ಷಿಸಲು ಅನುಕೂಲವಾಗುವಂತೆ ಯೂಟ್ಯೂಬ್ನಲ್ಲಿ ಸಂರಕ್ಷಿಸಬಹುದು. ಇದು ತುಂಬಾ ಆಸಕ್ತಿದಾಯಕವಾಗಿತ್ತು ಅಲ್ಲವೇ? ಬನ್ನಿ ಈಗ ಇದಕ್ಕೆ ಸಂಬಂಧಿಸಿದ ಚಟುವಟಿಕೆಯಲ್ಲಿ ಭಾಗವಹಿಸೋ. ರೋಹನ್, ಇತ್ತೀಚಿನ ದಿನಗಳಲ್ಲಿ ವಿಶ್ವದ ಬಹಳ ಜನರು ಪರಸ್ಪರ ಸಂವಹನಕ್ಕಾಗಿ ಫೇಸ್ಬುಕ್ ಅಥವಾ ಇತರ ಸೋಷಿಯಲ್ ಮೀಡಿಯಾ ಸೇವೆಯನ್ನು ಬಳಸುತ್ತಿದ್ದಾರೆ. ಅಕ್ಕ, ಫೇಸ್ಬುಕ್ ಮತ್ತು ಸೋಷಿಯಲ್ ಮೀಡಿಯಾ ಸೇವೆಗಳು ಎಂದರೇನು? ನನಗೆ ಅರ್ಥನೇ ಆಗ್ತಾ ಇಲ್ಲ. ಓಹ್, ಚಿಂತಿಸಬೇಡ, ನಾನು ನಿಮಗೆ ಅದರ ಬಗ್ಗೆ ತಿಳಿಸುತ್ತೇನೆ. ಸೋಷಿಯಲ್ ಮೀಡಿಯಾ ಜನರಿಗೆ ಅವರ ನಡುವೆ ಮಾಹಿತಿಗಳನ್ನು ಸೃಷ್ಟಿಸಿ ಹಂಚಿಕೊಳ್ಳಲು ಮತ್ತು ಮಾಹಿತಿ ವಿನಿಮಯ ಮಾಡಲು ಇರುವ ಸಂವಹನ ಮಾದರಿಯಾಗಿದೆ. ಸಾಮಾಜಿಕ ಮಾಧ್ಯಮ
ಸಮುದಾಯ ಆಧಾರಿತ ಇನ್ಪುಟ್, ಪರಸ್ಪರ ವಿಷಯ ಹಂಚಿಕೆ ಮತ್ತು ಸಹಯೋಗಕ್ಕೆ ಮೀಸಲಾದ ಆನ್ಲೈನ್ ಸಂವಹನ ವಾಹಿನಿಗಳ ಸಂಗ್ರಹವಾಗಿದೆ. ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳಿಗೆ ಉದಾಹರಣೆಗಳು ಫೇಸ್ಬುಕ್, ಬ್ಲಾಗ್ಸ್, ಟ್ವಿಟರ್ ಮತ್ತು ಲಿಂಕ್ಡ್ಇನ್. ಸಾಮಾಜಿಕ ಮಾಧ್ಯಮ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವಿವಿಧ ವಿಧಗಳಿವೆ. ಬನ್ನಿ ಈಗ ಅದರ ಬಗ್ಗೆ ಕಲಿತುಕೊಳ್ಳೋಣ. ಸೋಷಿಯಲ್ ಮೀಡಿಯಾದ ವಿಧಗಳು: ಆನ್ಲೈನ್ ಚಾಟಿಂಗ್, ಬ್ಲಾಗ್, ಸೋಷಿಯಲ್ ನೆಟ್ವರ್ಕಿಂಗ್. ಸೋಷಿಯಲ್ ಮೀಡಿಯಾ ಟೂಲ್ಸ್ನ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಲು ಯಾವುದಾದರೂ ಒಂದು ಬಟನ್ ಅನ್ನು ಕ್ಲಿಕ್ ಮಾಡಿ. ಕಳುಹಿಸುವವರಿಂದ ಸ್ವೀಕರಿಸುವವರಿಗೆ ಟೆಕ್ಸ್ಟ್ ಮೆಸೇಜ್ಗಳ ನೈಜ ಸಮಯ ಸಂವಹನವನ್ನು ಒದಗಿಸುವ ಇಂಟರ್ನೆಟ್ನಲ್ಲಿ ಲಭ್ಯವಿರುವ ಯಾವುದೇ ರೀತಿಯ ಸಂವಹನವನ್ನು ಆನ್ಲೈನ್ ಚಾಟ್ ಎಂದು ಉಲ್ಲೇಖಿಸಬಹುದು. ಆನ್ಲೈನ್ ಚಾಟ್ ಅನ್ನು ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಶನ್ ಅಲ್ಲದೆ ಒಬ್ಬರಿಂದ ಹಲವರಿಗೆ ಸಂದೇಶಗಳು ಮತ್ತು ವಾಯ್ಸ್ ಚಾಟ್ಗಳನ್ನು ಮಾಡಲು ಬಳಸಬಹುದು. ಉದಾಹರಣೆಗೆ ಮೆಸೆಂಜರ್ ಮತ್ತು ಜಿ ಟಾಕ್. ಬ್ಲಾಗ್ ಒಬ್ಬ ವ್ಯಕ್ತಿ, ಗುಂಪು ಅಥವಾ ಸಂಸ್ಥೆಯಿಂದ ಇರಿಸಲ್ಪಟ್ಟ ಒಂದು ಆನ್ಲೈನ್ ಜರ್ನಲ್ ಆಗಿದೆ. ಇಂಟರ್ನೆಟ್ನಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಬ್ಲಾಗ್ಸ್ ಅನ್ನು ಬಳಸಬಹುದು. ಪ್ರಚಲಿತ ಘಟನೆಗಳು, ಬೆಳವಣಿಗೆಗಳು, ಆಸಕ್ತಿದಾಯಕ ಚರ್ಚೆಗಳನ್ನು ಇಲ್ಲಿ ಬರೆಯುವುದರ ಮೂಲಕ ಅವುಗಳ ಬಗ್ಗೆ ಬರೆಯಬಹುದು. ಬ್ಲಾಗ್ಸ್ಗೆ ಉದಾಹರಣೆಗಳೆಂದರೆ ಬ್ಲಾಗರ್ ಮತ್ತು ವರ್ಡ್ಪ್ರೆಸ್. ಸೋಷಿಯಲ್ ನೆಟ್ವರ್ಕಿಂಗ್ ಸೋಷಿಯಲ್ ನೆಟ್ವರ್ಕ್ ನಿರ್ಮಿಸಲು ಒಂದು ವೇದಿಕೆಯಾಗಿದೆ. ಜನರು ಪರಸ್ಪರ ಆಸಕ್ತಿಗಳನ್ನು ಹಂಚಿಕೊಳ್ಳುವ ಚಟುವಟಿಕೆಗಳು, ಬ್ಯಾಕ್ಗ್ರೌಂಡ್ ಅಥವಾ ನಿಜ ಜೀವನಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಬೆಳೆಸುವ ವೇದಿಕೆಯಾಗಿದೆ. ಫೇಸ್ಬುಕ್, ಟ್ವಿಟರ್ ಮತ್ತು ಪ್ರಸ್ತುತ ಫೇಸ್ಬುಕ್ ಅತಿ ಜನಪ್ರಿಯ ಸೋಷಿಯಲ್ ಮೀಡಿಯಾ ಸೇವೆಯಾಗಿದೆ. ಈ ಸೇವೆಯನ್ನು ಬಳಸುವುದು ಹೇಗೆಂದು ನಾನೀಗ ಹೇಳಿಕೊಡ್ತೀನಿ. ಖಂಡಿತ ಅಕ್ಕ, ಫೇಸ್ಬುಕ್ ಬಗ್ಗೆ ತಿಳಿದುಕೊಳ್ಳಲು ನಾನು ಆಸಕ್ತನಾಗಿದ್ದೇನೆ. ಫೇಸ್ಬುಕ್ ಅನ್ನು ಬಳಸಲು ಈ ಹಂತಗಳನ್ನು ಅನುಸರಿಸಿ. ಮೊದಲು ವೆಬ್ ಬ್ರೌಸರ್ ಅನ್ನು ತೆರೆಯಿರಿ. ನಂತರ ಅಡ್ರೆಸ್ ಬಾರ್ ನಲ್ಲಿ www.facebook.com ಎಂದು ಟೈಪ್ ಮಾಡಿ, ನಂತರ ಗೋ ಬಟನ್ ಅನ್ನು ಒತ್ತಿ. ಸೈನ್ಅಪ್ ನಲ್ಲಿ ನೋಂದಣಿ ವಿವರಣೆಯನ್ನು ಭರ್ತಿ ಮಾಡಿ, ನಂತರ ಸೈನ್ಅಪ್ ಬಟನ್ ಅನ್ನು ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಅನ್ನು ಪೂರ್ಣಗೊಳಿಸಲು ಮೂರು ಹಂತಗಳನ್ನು ಅನುಸರಿಸಬೇಕಾಗುತ್ತದೆ. ಈಗ ಸಂಪರ್ಕಗಳನ್ನು ಸೇರಿಸಲು ಫೈಂಡ್ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಬೇಕಾದರೆ ನೀವು ಈ ಹಂತವನ್ನು ಬಿಟ್ಟು ಬಿಡಬಹುದು. ನಂತರ ಪ್ರೊಫೈಲ್ ಮಾಹಿತಿ ಪೇಜ್ ಅನ್ನು ಭರ್ತಿ ಮಾಡಿ. ಬೇಕಾದರೆ ನೀವು ಈ ಪ್ರಕ್ರಿಯೆಯನ್ನು ಬಿಟ್ಟು ಬಿಡಬಹುದು. ನಿಮ್ಮ ಕಂಪ್ಯೂಟರ್ನಲ್ಲಿ ಇರುವ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡುವ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಪಿಕ್ಚರ್ ಅನ್ನು ಸೆಟ್ ಮಾಡಬಹುದು. ತದನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೇಸ್ಬುಕ್ ಖಾತೆ ರಚಿಸಲ್ಪಟ್ಟಿದೆ. ಫೈಂಡ್ ಪೀಪಲ್ ಯು ನೋ ನಲ್ಲಿ ಅವರ ಹೆಸರು ಅಥವಾ ಇಮೇಲ್ ಐಡಿ ಟೈಪ್ ಮಾಡುವುದರ ಮೂಲಕ ವ್ಯಕ್ತಿಗಳನ್ನು ನೀವು ನಿಮ್ಮ ಲಿಸ್ಟ್ಗೆ ಸೇರಿಸಬಹುದು. ಫೇಸ್ಬುಕ್ನಲ್ಲಿ ನೀವು ನಿಮ್ಮ ಸ್ಟೇಟಸ್ ಅನ್ನು ಅಪ್ಲೋಡ್ ಮಾಡಬಹುದು. ಅದಕ್ಕಾಗಿ ಸ್ಟೇಟಸ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಂತರ ನೀವು ಹಾಕಬೇಕೆಂದಿರುವ ಸ್ಟೇಟಸ್ ಅನ್ನು ಟೈಪ್ ಮಾಡಿ. ನಂತರ ಪೋಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಟೈಮ್ ಲೈನ್ ಟ್ಯಾಬ್ನಲ್ಲಿ ನೀವು ನಿಮ್ಮ ಕೆಲಸ ಮಾಡುವ ಸ್ಥಳ, ಊರು, ಶಾಲೆ ಮತ್ತು ನಿಮ್ಮ ರಿಲೇಶನ್ಶಿಪ್ ಸ್ಟೇಟಸ್ ಅನ್ನು ನಮೂದಿಸಬಹುದು. ಟೈಮ್ ಲೈನ್ ಬಾರ್ ನಿಮ್ಮ ಸ್ನೇಹಿತರ ಹೆಸರನ್ನು ಟೈಪಿಸಿ ಹುಡುಕಿ ಅವರ ಪ್ರೊಫೈಲ್ ಅನ್ನು ನೋಡಲು ಅನುಕೂಲವಾಗುವಂತೆ ಸರ್ಚ್ ಬಾಕ್ಸ್ ಅನ್ನು ಹೊಂದಿದೆ. ಯಾರೊಟ್ಟಿಗಾದರೂ ಸ್ನೇಹಿತರಾಗಲು ವಿನಂತಿಯನ್ನು ಕಳುಹಿಸಲು ಆಡ್ ಫ್ರೆಂಡ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ ಅನ್ನು ಉಪಯೋಗಿಸಿದ ನಂತರ ಸೈನ್ ಔಟ್ ಮಾಡಲು ಸೆಟ್ಟಿಂಗ್ ಐಕಾನ್ ನಲ್ಲಿರುವ ಲಾಗ್ ಔಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ನಿಮ್ಮ ಬಳಿ ಫೇಸ್ಬುಕ್ ಖಾತೆ ಇದೆ. ಅದನ್ನು ಮುಂದಿನ ಸಲ ನೀವು ಉಪಯೋಗಿಸಬೇಕಾದರೆ ಇಮೇಲ್ ಐಡಿ ಅಥವಾ ಫೋನ್ ನಂಬರ್ನ ಜೊತೆಗೆ ಪಾಸ್ವರ್ಡ್ ಅನ್ನು ಟೈಪ್ ಮಾಡುವ ಮೂಲಕ ಸೈನ್ ಇನ್ ಆಗಿ.
ಫೇಸ್ಬುಕ್ ಖಾತೆಯನ್ನು ಹೊಂದಿರುವುದರಿಂದ ನೀವು ನಿಮ್ಮ ಸ್ನೇಹಿತರಿಗೆ ನೋಡಲು ಸಾಧ್ಯವಾಗುವಂತೆ ಸ್ಟೇಟಸ್ ಮೆಸೇಜ್ಗಳನ್ನು ಪೋಸ್ಟ್ ಮಾಡಬಹುದು. ಸ್ಟೇಟಸ್ ಮೆಸೇಜ್ ಅನ್ನು ಪೋಸ್ಟ್ ಮಾಡಲು ಅಪ್ಡೇಟ್ ಸ್ಟೇಟಸ್ ಕೆಳಗಿರುವ ಖಾಲಿ ಜಾಗದಲ್ಲಿ ಕ್ಲಿಕ್ ಮಾಡಿ. ನಂತರ ಸ್ಟೇಟಸ್ ಮೆಸೇಜ್ ಅನ್ನು ಟೈಪ್ ಮಾಡಿ, ನಂತರ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಕಾಮೆಂಟ್ ಅನ್ನು ಟೈಪ್ ಮಾಡಿ, ನಂತರ ಎಂಟರ್ ಅನ್ನು ಪ್ರೆಸ್ ಮಾಡಿ. ಫೇಸ್ಬುಕ್ ಬಾರ್ ಸ್ನೇಹ ವಿನಂತಿ, ಸಂದೇಶಗಳು ಮತ್ತು ನಿಮ್ಮ ಸ್ನೇಹಿತರ ಇತ್ತೀಚಿನ ಚಟುವಟಿಕೆಗಳ ಬಗ್ಗೆ ತಿಳಿಸುತ್ತದೆ. ಕೊಟ್ಟಿರುವ ಚಿತ್ರ ಅದನ್ನು ಪ್ರಮುಖವೆಂದು ಗುರುತಿಸುತ್ತದೆ. ಫೇಸ್ಬುಕ್ ಹಲವು ಉದ್ದಿಮೆಗಳು ತಮ್ಮ ಗ್ರಾಹಕರಿಗೆ ಸಂವಹನ ಮತ್ತು ತಮ್ಮ ಕಂಪನಿ ಪ್ರಚಾರದ ರೀತಿಯನ್ನು ಬದಲಾಯಿಸುತ್ತಿದೆ. ದೊಡ್ಡ ಬ್ರ್ಯಾಂಡ್ ಮತ್ತು ಸಣ್ಣ ಅಂಗಡಿಗಳು ಯಶಸ್ವಿಯಾಗಿ ತಮ್ಮ ಸಮುದಾಯಗಳಲ್ಲಿ ಹೊಸ ಗ್ರಾಹಕರನ್ನು ತಲುಪಲು ಫೇಸ್ಬುಕ್ ಅನ್ನು ಬಳಸುತ್ತಿದ್ದಾರೆ. ಫೇಸ್ಬುಕ್ ಬಳಸಿಕೊಂಡು ವ್ಯಾಪಾರವನ್ನು ಉತ್ತೇಜಿಸಲು ಅಥವಾ ಪ್ರಮೋಟ್ ಮಾಡುವ ವಿಧಾನದಲ್ಲಿ ಬಿಸಿನೆಸ್ನ ಹೆಸರಿನಲ್ಲಿ ಪುಟ ಅಥವಾ ಪೇಜ್ ರಚಿಸುವುದು ಒಂದಾಗಿದೆ. ಸಂಪನ್ಮೂಲವು ಶುಲ್ಕರಹಿತವಾಗಿರುವುದರಿಂದ ಈ ಸೈಟ್ ಅನ್ನು ಸುಲಭವಾಗಿ ಮತ್ತು ಹೆಚ್ಚಿನ ಸಾಮರ್ಥ್ಯದಲ್ಲಿ ಉಪಯೋಗಿಸಿಕೊಳ್ಳಬಹುದು. ನಿಮ್ಮ ಬಿಸಿನೆಸ್ಗಾಗಿ ಪ್ರೊಫೈಲ್ ಅನ್ನು ರಚಿಸಲು ಹೋಮ್ ಪೇಜ್ನ ಕೆಳಗಿನಲ್ಲಿರುವ ಕ್ರಿಯೇಟ್ ಅ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಲೋಕಲ್ ಬಿಸಿನೆಸ್ ಅಥವಾ ಪ್ಲೇಸ್ ಅನ್ನು ಕ್ಲಿಕ್ ಮಾಡಿ. ಡ್ರಾಪ್ ಡೌನ್ ಬಾಕ್ಸ್ ನಲ್ಲಿ ಇರುವ ಆಯ್ಕೆಗಳಲ್ಲಿ ಒಂದು ವರ್ಗವನ್ನು ಅಂದರೆ ಕ್ಯಾಟಗರಿಯನ್ನು ಆಯ್ಕೆ ಮಾಡಿ ಮತ್ತು ಅರ್ಜಿಯಲ್ಲಿ ವಿಳಾಸ, ಊರು, ಕಾಂಟ್ಯಾಕ್ಟ್ ನಂಬರ್ ಇವೆ ಮೊದಲಾದ ವಿವರಗಳನ್ನು ಭರ್ತಿ ಮಾಡಿ. ನಂತರ ಗೆಟ್ ಸ್ಟಾರ್ಟೆಡ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನಂತರದ ವಿಂಡೋನಲ್ಲಿ ನಿಮ್ಮ ಬಿಸಿನೆಸ್ಗೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ಭರ್ತಿ ಮಾಡಬೇಕು. ನೀವು ಪ್ರವರ್ತನೆ, ವ್ಯಾಪಾರದ ಬಗ್ಗೆ ಮೂಲ ಮಾಹಿತಿಯನ್ನು ನೀಡಬೇಕು. ನಿಮ್ಮ ಪುಟಕ್ಕೆ ಪ್ರೊಫೈಲ್ ಪಿಕ್ಚರ್ ಅನ್ನು ಹಾಕಲು ಈಗಾಗಲೇ ಕಂಪ್ಯೂಟರ್ನಲ್ಲಿ ಲಭ್ಯವಿರುವ ಚಿತ್ರವನ್ನು ಅಪ್ಲೋಡ್ ಮಾಡಬಹುದು ಅಥವಾ ನಿಮ್ಮ ವೆಬ್ಸೈಟ್ನಿಂದ ಆಮದು ಮಾಡಿಕೊಳ್ಳಬಹುದು. ನಿಮ್ಮ ಮೆಚ್ಚಿನವುಗಳ ಪಟ್ಟಿಗೆ ಅಂದರೆ ಫೇವರೇಟ್ಸ್ ಲಿಸ್ಟ್ ಪುಟವನ್ನು ಸೇರಿಸಬಹುದು. ನೀವು ನಿಮ್ಮ ಬಿಸಿನೆಸ್ ಪೇಜ್ಗೆ ಪೇಮೆಂಟ್ ಮೋಡ್ ಅನ್ನು ಸೇರಿಸುವ ಮೂಲಕ ಹೆಚ್ಚಿನ ಜನರನ್ನು ತಲುಪಬಹುದು. ನೀವು ಯಾವುದೇ ಪೇಮೆಂಟ್ ಮೋಡ್ ಅನ್ನು ಸೇರಿಸಲು ಇಷ್ಟವಿಲ್ಲದಿದ್ದರೆ ಆ ಹಂತವನ್ನು ನಿರ್ಲಕ್ಷಿಸಬಹುದು. ನಿಮ್ಮ ಬಿಸಿನೆಸ್ ಪೇಜ್ ರಚಿಸಲ್ಪಟ್ಟಿದೆ ಮತ್ತು ಅದು ಈ ರೀತಿ ಕಾಣುತ್ತದೆ. ಪೇಮೆಂಟ್ ಮೋಡ್ ಅನ್ನು ಸೇರಿಸಬೇಕಾದರೆ ಅದು ವಿಂಡೋದಲ್ಲಿ ತೋರಿಸಲ್ಪಡುತ್ತದೆ. ನಂತರ ನಿಮ್ಮ ದೇಶವನ್ನು ಭಾರತ ಎಂದು ಆಯ್ಕೆ ಮಾಡಿ. ನಂತರ ಕಂಟಿನ್ಯೂ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಕಾರ್ಡ್ ವಿವರಗಳನ್ನು ಕೇಳಿ ಒಂದು ವಿಂಡೋ ಪ್ರದರ್ಶಿತವಾಗುತ್ತದೆ. ನಂತರ ನಿಮ್ಮ ಕಾರ್ಡ್ ಡೀಟೈಲ್ಸ್ ಅನ್ನು ಭರ್ತಿ ಮಾಡಿ, ನಂತರ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ ಭವಿಷ್ಯದ ಖರೀದಿಗಳಿಗೆ ನಿಮ್ಮ ಪಾವತಿ ಮಾಹಿತಿಯನ್ನು ಉಳಿಸುತ್ತದೆ. ನೀವು ಅಕೌಂಟ್ ಸೆಟ್ಟಿಂಗ್ಸ್ನಲ್ಲಿ ಈ ವಿವರಗಳನ್ನು ಯಾವಾಗ ಬೇಕಾದರೂ ತೆಗೆದುಹಾಕಬಹುದು ಅಥವಾ ಬದಲಾಯಿಸಬಹುದು. ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪೇಜ್ ಅನ್ನು ಸೂಚಿಸುವ ಮೂಲಕ ಅಥವಾ ಸಜೆಸ್ಟ್ ಮಾಡುವ ಮೂಲಕ ನಿಮ್ಮ ಪೇಜ್ ಅನ್ನು ಜನಪ್ರಿಯ ಮಾಡಬಹುದು. ನಿಮ್ಮ ಪೇಜ್ ಅನ್ನು ಲೈಕ್ ಮಾಡಲು, ನಿಮ್ಮ ಸ್ನೇಹಿತರನ್ನು ಆಹ್ವಾನಿಸಲು ಬಿಲ್ಡ್ ಆಡಿಯನ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರನ್ನು ಆಹ್ವಾನಿಸಿ ಅಥವಾ ಇನ್ವೈಟ್ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಸ್ನೇಹಿತರ ಹೆಸರುಗಳಿರುವ ಒಂದು ಪಟ್ಟಿ ತೆರೆದುಕೊಳ್ಳುತ್ತದೆ. ಈಗ ನೀವು ನಿಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಿ ನಿಮ್ಮ ಪೇಜ್ ಅನ್ನು ಲೈಕ್ ಮಾಡಲು ಆಹ್ವಾನಿಸಬಹುದು. ಪೇಜ್ ನಲ್ಲಿ ಇರುವ ಹಲವು ಐಕಾನ್ಗಳನ್ನು ಕ್ಲಿಕ್ ಮಾಡುವ ಮೂಲಕ ನೀವು ನಿಮ್ಮ ಪೇಜ್ನ ಮಾಹಿತಿ, ಪ್ರೊಫೈಲ್ ಫೋಟೋಗಳನ್ನು ಬದಲಾಯಿಸಬಹುದು. ಸ್ಟೇಟಸ್ ಮೆಸೇಜ್ ಅನ್ನು ಪೋಸ್ಟ್ ಸ್ಟೇಟಸ್ನ ಕೆಳಗಿರುವ ಬಾಕ್ಸ್ನಲ್ಲಿ ಕರ್ಸರ್ ಅನ್ನು ಕ್ಲಿಕ್ ಮಾಡಿ. ನಂತರ ನಿಮ್ಮ ಸಂದೇಶವನ್ನು ಟೈಪ್ ಮಾಡಿ. ನಂತರ ಹಂಚಿಕೊಳ್ಳಿ ಅಂದರೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ಯಾವುದಾದರೂ ಪೋಸ್ಟ್, ಫೋಟೋ ಅಥವಾ ಇಂತಹ ವಿಷಯಗಳ ಮೇಲೆ ಕಾಮೆಂಟ್ ಮಾಡಬೇಕಾದರೆ ಕಾಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಕರ್ಸರ್ ಅನ್ನು ಇಟ್ಟು ಕ್ಲಿಕ್ ಮಾಡಿ. ನಿಮ್ಮ ಕಾಮೆಂಟ್ ಅನ್ನು ಟೈಪ್ ಮಾಡಿ, ನಂತರ ಕೀಬೋರ್ಡ್ನಲ್ಲಿರುವ ಎಂಟರ್ ಕೀಯನ್ನು ಪ್ರೆಸ್ ಮಾಡಿ. ಫೇಸ್ಬುಕ್ ಅನ್ನು ಸೈನ್ ಔಟ್ ಮಾಡಲು ಹೋಮ್ ಪೇಜ್ನ ಬಲಭಾಗದಲ್ಲಿ ಇರುವ ಡ್ರಾಪ್ ಡೌನ್ ಆರೋವನ್ನು ಕ್ಲಿಕ್ ಮಾಡಿ.
ನಂತರ ನಿಮ್ಮ ಫೇಸ್ಬುಕ್ ಖಾತೆಯಿಂದ ಹೊರಬರಲು ಲಾಗ್ಔಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ವತಃ ನೀವೇ ಫೇಸ್ಬುಕ್ ಬಳಸಲು ಪ್ರಯತ್ನಿಸಿ. ಹೌದು, ಈಗ ನಾನು ತುಂಬಾ ತಿಳಿದಿರುವೆ. ಹಂತ ಒಂದು, ಫೇಸ್ಬುಕ್ ಹೋಮ್ ಪೇಜ್ ನಲ್ಲಿ ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಹಂತ ಎರಡು, ಫೋಟೋವನ್ನು ಸ್ಟೇಟಸ್ ಆಗಿ ಲಗತ್ತಿಸಲು ಆಡ್ ಫೋಟೋಸ್ ಅಥವಾ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಹಂತ ಮೂರು, ಹೊಸ ವಿಂಡೋ ಕಾಣಿಸುತ್ತದೆ. ಫೋಟೋ ಆಯ್ಕೆ ಮಾಡಿ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಹಂತ ನಾಲ್ಕು, ನಿಮ್ಮ ಸ್ಟೇಟಸ್ ಅನ್ನು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಹಂತ ಐದು, ನಿಮ್ಮ ಸ್ಟೇಟಸ್ ಅನ್ನು ಪ್ರಕಟಿಸಲು ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಟ್ವಿಟರ್ ಎಂಬ ಮತ್ತೊಂದು ಪ್ರಬಲ ಸಾಮಾಜಿಕ ಜಾಲದ ಬಗ್ಗೆ ಕಲಿಯೋಣ. ಟ್ವಿಟರ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಬಳಕೆದಾರರನ್ನು ಪರಿಣಾಮಕಾರಿಯಾಗಿ ತಲುಪಬಹುದು. ಇದು ಉಚಿತವಾಗಿದ್ದು ಮಾಹಿತಿಯನ್ನು ತ್ವರಿತವಾಗಿ ಹಂಚಿಕೊಳ್ಳಲು ಮತ್ತು ಸಮಾಲೋಚನೆ ನಡೆಸಲು ಬಳಸುತ್ತಾರೆ. ಟ್ವಿಟರ್ ಬಳಸಲು ಈ ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ ಒಂದು ಟ್ವಿಟರ್ ಖಾತೆಯನ್ನು ರಚಿಸಲು www.twitter.com ಗೆ ಹೋಗಿ, ನಂತರ ಅಗತ್ಯ ಮಾಹಿತಿ ತುಂಬಿಸಿ ಸೈನ್ ಅಪ್ ಮಾಡಿಕೊಳ್ಳಿ. ಒಮ್ಮೆ ನಿಮ್ಮ ಖಾತೆಯನ್ನು ಯಶಸ್ವಿಯಾಗಿ ತೆರೆದ ನಂತರ ಅಥವಾ ಲಾಗಿನ್ ಆದ ನಂತರ ಈಗ ನೀವು ಟ್ವಿಟರ್ ಬಳಸಲು ಆರಂಭಿಸಬಹುದು. ನಿಮ್ಮ ಅನುಯಾಯಿಗಳೊಂದಿಗೆ ಕೆಲವು ಮಾಹಿತಿಯನ್ನು ಹಂಚಿಕೊಳ್ಳಲು ಬಯಸಿದರೆ ಹೊಸ ಟ್ವೀಟ್ ರಚಿಸಿ ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಿಮ್ಮ ಸಂದೇಶವನ್ನು ರಚಿಸಿ, ನಂತರ ಟ್ವೀಟ್ ಬಟನ್ ಅನ್ನು ಒತ್ತಿ. ಟ್ವೀಟ್ ಕೇವಲ 140 ಅಕ್ಷರಗಳಿಗೆ ಸೀಮಿತವಾಗಿರುವುದರಿಂದ ನಿಮ್ಮ ಟ್ವೀಟ್ಗಳನ್ನು ಸಂಕ್ಷಿಪ್ತವಾಗಿಸಿ. ವ್ಯಕ್ತಿಗಳನ್ನು ಅನುಸರಿಸಲು ಶುರು ಮಾಡಲು ಮತ್ತು ಅವರಿಂದ ಟ್ವೀಟ್ಗಳನ್ನು ಸ್ವೀಕರಿಸಲು ಹೋಮ್ ಪೇಜ್ನಲ್ಲಿರುವ ಮೆನು ಟ್ಯಾಬ್ಗೆ ಹೋಗಿ ಹೂ ಟು ಫಾಲೋ ವಿಭಾಗದ ಕೆಳಗಿರುವ ಫಾಲೋವನ್ನು ಕ್ಲಿಕ್ ಮಾಡಿ. ಯಾರನ್ನಾದರೂ ಪಟ್ಟಿಗೆ ಸೇರಿಸಲು ಅವರ ಪ್ರೊಫೈಲ್ಗೆ ಹೋಗಿ, ನಂತರ ಟೂಲ್ ಬಾರ್ ಅಲ್ಲಿ ಆ ವ್ಯಕ್ತಿಯ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಆಡ್ ಆರ್ ರಿಮೂವ್ ಫ್ರಮ್ ಲಿಸ್ಟ್ ಅನ್ನು ಆಯ್ಕೆ ಮಾಡಿ. ಆಗ ಪಟ್ಟಿ ಸಹಿತ ಒಂದು ಮೆನು ಪಾಪ್ಅಪ್ ಆಗುತ್ತದೆ. ನೀವು ಹೊಸ ಪಟ್ಟಿಯನ್ನು ರಚಿಸಬಹುದು ಅಥವಾ ಈಗಾಗಲೇ ಇರುವ ಪಟ್ಟಿಗೆ ವ್ಯಕ್ತಿಗಳನ್ನು ಸೇರಿಸಬಹುದು. ನಿಮ್ಮ ಪ್ರೊಫೈಲ್ ಪಿಕ್ಚರ್ ಅನ್ನು ಅಪ್ಲೋಡ್ ಮಾಡಲು ಯೂಸರ್ ನೇಮ್ ಕೆಳಗಿರುವ ಡ್ರಾಪ್ ಡೌನ್ ಮೆನುವಿನಲ್ಲಿ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿ. ನಂತರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಕಂಪ್ಯೂಟರ್ನಲ್ಲಿ ಉಳಿಸಲಾದ ನಿಮ್ಮ ಫೋಟೋವನ್ನು ಆಯ್ಕೆ ಮಾಡಲು ಚೂಸ್ ಫೈಲ್ ಅನ್ನು ಕ್ಲಿಕ್ ಮಾಡಿ. ಆ ಫೋಟೋವು ನಿಮ್ಮ ಹೆಸರಿನ ಸಹಿತ ವೆಬ್ಸೈಟ್ನಲ್ಲಿ ತೋರಿಸಲ್ಪಡುತ್ತದೆ. ಅದು JPG, GIF ಅಥವಾ PNG ಫೈಲ್ ಮಾದರಿಯಲ್ಲಿ ಇರಬೇಕು ಮತ್ತು 700 KB ಚಿಕ್ಕದಿರಬೇಕು. ನೀವು ನಿಮ್ಮ ಹೆಸರು, ಸ್ಥಳ ಅಥವಾ ವೆಬ್ಸೈಟ್ ಸೇರಿದಂತೆ ಇತರ ವಿಷಯಗಳನ್ನು ಪೇಜ್ನಲ್ಲಿ ನಮೂದಿಸಬಹುದು. ನೀವು ನಿಮ್ಮ ಹೆಸರು, ಸ್ಥಳ ಅಥವಾ ವೆಬ್ಸೈಟ್ ಸೇರಿದಂತೆ ಇತರ ವಿಷಯಗಳನ್ನು ಪೇಜ್ನಲ್ಲಿ ನಮೂದಿಸಬಹುದು. ನಿಮ್ಮ ಟ್ವೀಟ್ಗಳನ್ನು ಫೇಸ್ಬುಕ್ನಲ್ಲಿ ಹಾಕಲು ಇಚ್ಛಿಸಿದರೆ ಪ್ರೊಫೈಲ್ ಪೇಜ್ನ ಕೆಳಗಿರುವ ಪೋಸ್ಟ್ ಯುವರ್ ಟ್ವೀಟ್ಸ್ ಟು ಫೇಸ್ಬುಕ್ ಅನ್ನು ಕ್ಲಿಕ್ ಮಾಡಿ. ಟ್ವೀಟ್ ಮಾಧ್ಯಮ ಮತ್ತು ಗೌಪ್ಯತೆ ಸೆಟ್ಟಿಂಗ್ಸ್ಗಳನ್ನು ಪರಿಶೀಲಿಸಿ. ಇವು ಸೆಟ್ಟಿಂಗ್ನ ಅಕೌಂಟ್ ಟ್ಯಾಬ್ನಲ್ಲಿ ಪಟ್ಟಿಕೃತವಾಗಿರುತ್ತವೆ. ನಿಯತಕಾಲಿಕವಾಗಿ ನಿಮ್ಮ ಪಾಸ್ವರ್ಡ್ ಬದಲಾಯಿಸಿ. ನಿಯತಕಾಲಿಕವಾಗಿ ನಿಮ್ಮ ಪಾಸ್ವರ್ಡ್ ಬದಲಿಸುವ ಮೂಲಕ ನಿಮ್ಮ ಖಾತೆಯನ್ನು ರಕ್ಷಿಸಿ. ಹಾಗೆ ಮಾಡಲು ಸೆಟ್ಟಿಂಗ್ನ ಕೆಳಗೆ ಇರುವ ಪಾಸ್ವರ್ಡ್ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹಳೆಯ ಪಾಸ್ವರ್ಡ್ ಎಂಟರ್ ಮಾಡಿ, ನಂತರ ನಿಮ್ಮ ಹೊಸ ಪಾಸ್ವರ್ಡ್ ಅನ್ನು 2 ಬಾರಿ ನಮೂದಿಸಿ. ಮುಗಿದ ನಂತರ ಚೇಂಜ್ ಅಥವಾ ಬದಲಾಯಿಸಿ ಮೇಲೆ ಕ್ಲಿಕ್ ಮಾಡಿ. ನೀವು ಟ್ವಿಟರ್ ಇಮೇಲ್ಗಳನ್ನು ಸ್ವೀಕರಿಸಬೇಕೇ ಎಂದು ನಿರ್ಧರಿಸಿ. ನೋಟಿಫಿಕೇಷನ್ಸ್ ಟ್ಯಾಬ್ನಲ್ಲಿ ಕ್ರಿಯೆಗಳ ಪಟ್ಟಿ ಇರುತ್ತದೆ. ಈ ಕ್ರಿಯೆಗಳ ಮುಂದೆ ಇರುವ ಬಾಕ್ಸ್ ಅನ್ನು ಪರಿಶೀಲಿಸಿ. ನಿಮಗೆ ಯಾವ ವಿಷಯಗಳ ಬಗ್ಗೆ ಇಮೇಲ್ ಸ್ವೀಕರಿಸಲು ಇಚ್ಛಿಸುತ್ತೀರೋ ಆ ಬಾಕ್ಸ್ ಅನ್ನು ಟಿಕ್ ಮಾಡಿ.
ಪ್ರತಿ ಪ್ರೊಫೈಲ್ನಲ್ಲೂ ಒಂದು ಡೀಫಾಲ್ಟ್ ಬ್ಯಾಕ್ಗ್ರೌಂಡ್ ಮತ್ತು ಕಲರ್ ಸ್ಕೀಮ್ ಇರುತ್ತದೆ. ನೀವು ಈ ಹಂತಗಳ ಮೂಲಕ ಇದನ್ನು ವೈಯಕ್ತೀಕರಿಸಬಹುದು. ಸೆಟ್ಟಿಂಗ್ ನಲ್ಲಿರುವ ಡಿಸೈನ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ನೀವು ಅಲ್ಲೇ ಕೊಟ್ಟಿರುವ ಹಿನ್ನೆಲೆ ಚಿತ್ರವನ್ನು ಆಯ್ಕೆ ಮಾಡಬಹುದು ಅಥವಾ ನಿಮ್ಮ ಬಳಿ ಇರುವ ಸ್ವಂತ ಚಿತ್ರವನ್ನು ಸಹ ಚೇಂಜ್ ಬ್ಯಾಕ್ಗ್ರೌಂಡ್ ಇಮೇಜ್ ಬಟನ್ ಕ್ಲಿಕ್ ಮಾಡುವುದರ ಮೂಲಕ ಸೆಟ್ ಮಾಡಬಹುದು. ನಂತರ ನಿಮ್ಮ ಕಂಪ್ಯೂಟರ್ನಲ್ಲಿ ಇರುವ ಫೈಲ್ ಒಂದನ್ನು ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಅನ್ನು ಕ್ಲಿಕ್ ಮಾಡಿ. ಚೇಂಜ್ ಡಿಸೈನ್ ಕಲರ್ಸ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಬಣ್ಣವನ್ನು ಬದಲಾಯಿಸಬಹುದು. ಈಗ ನಿಮ್ಮಷ್ಟಕ್ಕೆ ನೀವೇ ಟ್ವಿಟರ್ ಅನ್ನು ಬಳಸಬಲ್ಲಿರಾ ಎಂದು ನೋಡೋಣ. ಹಂತ ಒಂದು, ಟ್ವಿಟರ್ ಹೋಮ್ ಪೇಜ್ ನಲ್ಲಿ ಇಮೇಲ್ ಅಥವಾ ಫೋನ್ ಅಥವಾ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ, ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಹಂತ ಎರಡು, ಚಿತ್ರ ಸಹಿತ ಟ್ವೀಟ್ ಮಾಡಲು ಕಂಪೋಸ್ ನ್ಯೂ ಟ್ವೀಟ್ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ನಿಮ್ಮ ಸಂದೇಶವನ್ನು ಟೈಪ್ ಮಾಡಿ. ಹಂತ ಮೂರು, ಆಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಂತರ ಒಂದು ಹೊಸ ವಿಂಡೋ ಕಾಣುತ್ತದೆ. ಫೋಟೋ ಆಯ್ಕೆ ಮಾಡಿ, ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಆಗ ಫೋಟೋ ಅಪ್ಲೋಡ್ ಆಗುತ್ತದೆ. ಹಂತ ನಾಲ್ಕು, ಟ್ವೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ರೋಹನ್, ನಿನಗೆ ಅತ್ಯಂತ ಸುಲಭವಾಗಿ ಫೇಸ್ಬುಕ್ ಮತ್ತು ಟ್ವಿಟರ್ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ ಎಂದು ನಾನು ಖಚಿತವಾಗಿ ಹೇಳುತ್ತೇನೆ. ಖಂಡಿತ ಅಕ್ಕ, ನಾನು ಖಂಡಿತವಾಗಿಯೂ ಮಾಡಬಲ್ಲೆ. ಸರಿ, ಈಗ ಈ ಚಟುವಟಿಕೆಯಲ್ಲಿ ಭಾಗವಹಿಸೋಣ. ರೋಹನ್, ನಿಮಗ್ ಗೊತ್ತಾ, ನೀವು ಬಳಸಬಹುದಾದ ಬಹಳಷ್ಟು ಮಾಹಿತಿ ನೀಡುವ ಕೆಲವು ವೆಬ್ಸೈಟ್ಗಳಿವೆ. ಇಲ್ಲ ಅಕ್ಕ, ಆ ವೆಬ್ಸೈಟ್ಗಳು ಯಾವುವು? ಸರಿ, ಯೂಟ್ಯೂಬ್ ಮತ್ತು ವಿಕಿಪೀಡಿಯಾಗಳು ನೀವು ಮಾಹಿತಿಯನ್ನು ಹಂಚಿಕೊಳ್ಳಲು ಅಥವಾ ಪಡೆಯಬಹುದಾದ ಎರಡು ಜನಪ್ರಿಯ ವೆಬ್ಸೈಟ್ಗಳಾಗಿವೆ. ಯೂಟ್ಯೂಬ್ ಗೂಗಲ್ ನೀಡುವ ಉಚಿತ ವೆಬ್ಸೈಟ್ ಆಗಿದೆ. ಇದು ಫೆಬ್ರವರಿ 2005 ಸ್ಥಾಪಿತವಾದ ವಿಡಿಯೋ ಹಂಚಿಕೆಯ ವೇದಿಕೆ. ಯೂಟ್ಯೂಬ್ ಶತಕೋಟಿ ಜನರಿಗೆ ಅನ್ವೇಷಿಸಲು, ವೀಕ್ಷಿಸಲು ಮತ್ತು ಮೂಲತಃ ರಚಿಸಿದ ವಿಡಿಯೋಗಳನ್ನು ಹಂಚಿಕೊಳ್ಳಲು ಅನುಮತಿಸುತ್ತದೆ. ಯೂಟ್ಯೂಬ್ ಜಗತ್ತಿನಾದ್ಯಂತ ಸಂಪರ್ಕ, ಮಾಹಿತಿ ನೀಡುವುದು, ಮಾಹಿತಿ ಪಡೆಯುವುದು ಮತ್ತು ಇತರರಿಗೆ ಸ್ಫೂರ್ತಿ ನೀಡಲು ವೇದಿಕೆಯನ್ನು ಒದಗಿಸುತ್ತದೆ ಮತ್ತು ಮೂಲ ವಿಷಯ ರಚನೆಕಾರರಿಗೆ ಮತ್ತು ದೊಡ್ಡ ಪ್ರಮಾಣದ ಜಾಹೀರಾತುದಾರರಿಗೆ ಸಣ್ಣ ವಿತರಣೆ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಯೂಟ್ಯೂಬ್ ಚಲಾಯಿಸಲು ಬೇಕಾಗಿರುವ ಅಗತ್ಯಗಳೆಂದರೆ ಇಂಟರ್ನೆಟ್ ಸಂಪರ್ಕ, ಅಡೋಬ್ ಫ್ಲಾಶ್ ಪ್ಲೇಯರ್ ಮತ್ತು ಸ್ಪೀಕರ್. ಮೊದಲು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನು ಓಪನ್ ಮಾಡಿ. ನಂತರ ಅಡ್ರೆಸ್ ಬಾರ್ ನಲ್ಲಿ www.youtube.com ಎಂದು ಟೈಪ್ ಮಾಡಿ, ನಂತರ ಗೋ ಮೇಲೆ ಕ್ಲಿಕ್ ಮಾಡಿ, ನಂತರ ಎಂಟರ್ ಒತ್ತಿ. ಈಗ ಯೂಟ್ಯೂಬ್ ವೆಬ್ ಪೇಜ್ ಲೋಡ್ ಆಗುತ್ತದೆ. ನೀವು ಪೇಜ್ ನ ಮೇಲ್ಭಾಗದಲ್ಲಿ ಸರ್ಚ್ ಬಾರ್ ನೋಡಬಹುದು. ಈಗ ಅಲ್ಲಿ ನೀವು ಹುಡುಕಬೇಕಿರುವ ಸರ್ಚ್ ಐಟಮ್ಸ್ ಅಥವಾ ಸರ್ಚ್ ಕೀವರ್ಡ್ಸ್ ನಂತರ ಸರ್ಚ್ ಬಟನ್ ಅನ್ನು ಒತ್ತಿ ಅಥವಾ ಎಂಟರ್ ಒತ್ತಿ. ಆ ಸರ್ಚ್ಗೆ ಸಂಬಂಧಿಸಿದ ವಿಡಿಯೋ ಲಿಂಕ್ಗಳು ಸ್ಕ್ರೀನ್ ಮೇಲೆ ಪ್ರದರ್ಶಿತವಾಗುತ್ತವೆ. ನಂತರ ಸಂಬಂಧಿಸಿದ ವಿಡಿಯೋ ವೀಕ್ಷಿಸಲು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಆಯ್ಕೆ ಮಾಡಿದ ವಿಡಿಯೋ ವಿಡಿಯೋ ಪ್ಲೇಯರ್ನಲ್ಲಿ ಪ್ಲೇ ಆಗುತ್ತದೆ. ವಿಡಿಯೋ ಪ್ಲೇಯರ್ನ ಕೆಳಗೆ ಪ್ಲೇ ಅಥವಾ ಪಾಸ್, ವಾಲ್ಯೂಮ್ ಅಥವಾ ಮ್ಯೂಟ್, ಟೋಟಲ್ ಟೈಮ್, ಚೇಂಜ್ ಕ್ವಾಲಿಟಿ ಮತ್ತು ಫುಲ್ ಸ್ಕ್ರೀನ್, ಇವೆ ಮೊದಲಾದ ನಿಯಂತ್ರಕಗಳನ್ನು ನೀವು ಕಾಣಬಹುದು. ವಿಡಿಯೋದ ಬಗೆಗಿನ ವಿವರಗಳನ್ನು ಮತ್ತು ಕಾಮೆಂಟ್ಗಳನ್ನು ವಿಡಿಯೋದ ಕೆಳಗೆ ನೀವು ನೋಡಬಹುದು. ಸಾಮಾನ್ಯ ಮತ್ತು ಜನಪ್ರಿಯ ವಿಡಿಯೋಗಳನ್ನು ವೀಕ್ಷಿಸಲು ನಿಮಗೆ ಖಾತೆಯನ್ನು ಹೊಂದಿರುವ ಅಗತ್ಯವಿಲ್ಲ. ಆದರೆ ನೀವು ಗುಪ್ತ ವಿಡಿಯೋಗಳನ್ನು ವೀಕ್ಷಿಸಬೇಕೆಂದರೆ ನೀವು ಲಾಗಿನ್ ಆಗುವ ಅವಶ್ಯಕತೆ ಇದೆ. ಗೂಗಲ್ ಖಾತೆಯನ್ನು ಬಳಸಿಕೊಂಡು ಯೂಟ್ಯೂಬ್ಗೆ ಸೈನ್ ಇನ್ ಆಗಲು ಯೂಟ್ಯೂಬ್ ವೆಬ್ ಪೇಜ್ನ ಮೇಲೆ ಬಲಭಾಗದಲ್ಲಿರುವ ಸೈನ್ ಇನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆಗ ಗೂಗಲ್ ಸೈನ್ ಇನ್ ಪೇಜ್ ಪ್ರದರ್ಶಿತವಾಗುತ್ತದೆ.
ಈಗ ನಿಮ್ಮ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಟೈಪ್ ಮಾಡಿ. ನಂತರ ಸೈನ್ ಇನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಬಳಿ ಗೂಗಲ್ ಅಕೌಂಟ್ ಇಲ್ಲವಾದಲ್ಲಿ ನೀವು ಹೊಸ ಖಾತೆಯನ್ನು ರಚಿಸಬೇಕಾಗುತ್ತದೆ. ಯೂಟ್ಯೂಬ್ ಪೇಜ್ ಬರುತ್ತದೆ. ಸರ್ಚ್ ಬಾಕ್ಸ್ ನ ಮುಂದೆ ಇರುವ ಅಪ್ಲೋಡ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೊದಲ ಬಾರಿಗೆ ಬಳಸುತ್ತಿರುವ ಬಳಕೆದಾರರು ನಿಮ್ಮ ಚಾನೆಲ್ ಅನ್ನು ಹೊಂದಿಸಿ ಎಂದು ಕೇಳುತ್ತದೆ, ಮತ್ತು ಲಿಂಗ ಮತ್ತು ಹುಟ್ಟಿದ ದಿನಾಂಕ ಮತ್ತು ಇತರ ಕೆಲವು ವೈಯಕ್ತಿಕ ವಿವರಗಳನ್ನು ಕೇಳುತ್ತದೆ. ಈ ವಿವರಗಳನ್ನೆಲ್ಲ ಭರ್ತಿ ಮಾಡಿ ನಂತರ ಕಂಟಿನ್ಯೂ ಟು ಅಪ್ಲೋಡ್ ಅನ್ನು ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಫೈಲ್ಸ್ ಟು ಅಪ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬಯಸುವ ವಿಡಿಯೋವನ್ನು ಕಂಪ್ಯೂಟರ್ನಿಂದ ಆಯ್ಕೆ ಮಾಡಿ. ಓಪನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನೋಡಿ, ಅಪ್ಲೋಡ್ ಪ್ರಾರಂಭವಾಗ್ತಾ ಇದೆ ಮತ್ತು ಪ್ರಗತಿ ವೆಬ್ ಪುಟದಲ್ಲಿ ಪ್ರದರ್ಶಿಸಲಾಗುತ್ತದೆ. ಅಪ್ಲೋಡ್ ಮುಗಿದ ನಂತರ ಅಪ್ಲೋಡ್ ಕಂಪ್ಲೀಟ್ ಎಂಬ ಸಂದೇಶವು ವಿಂಡೋ ಮೇಲೆ ತೋರುತ್ತದೆ ಮತ್ತು ವಿಡಿಯೋದ ಲಿಂಕ್ ಕೂಡ ತೋರಿಸಲ್ಪಡುತ್ತದೆ. ನೀವು ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ನಂತರ ವೀಕ್ಷಿಸಬಹುದು. ನೀವು ವಿಡಿಯೋಗೆ ಶೀರ್ಷಿಕೆ ಅಂದರೆ ಟೈಟಲ್ ಮತ್ತು ವಿವರಣೆಯನ್ನು ಸೇರಿಸಿ ಮತ್ತು ಗೌಪ್ಯತೆಯನ್ನು ಪೇಜ್ನಲ್ಲಿ ಹೊಂದಿಸಬಹುದು. ಒಮ್ಮೆ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ವಿಡಿಯೋ ಮ್ಯಾನೇಜರ್ ಅನ್ನು ಬಳಸಿಕೊಂಡು ನೀವು ಗೌಪ್ಯತೆ ಸೆಟ್ಟಿಂಗ್ ಅನ್ನು ಬದಲಾವಣೆ ಅಥವಾ ವಿಡಿಯೋ ಡಿಲೀಟ್ ಮಾಡಬಹುದು. ಮೊದಲಿಗೆ ವಿಡಿಯೋ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಯಾವ ವಿಡಿಯೋವನ್ನು ತೆಗೆದುಹಾಕಲು ಬಯಸುತ್ತೀರೋ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಆಕ್ಷನ್ಸ್ ಮೆನು ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ಡಿಲೀಟ್ ಅನ್ನು ಕ್ಲಿಕ್ ಮಾಡಿ. ಆಗ ಖಚಿತಪಡಿಸುವಂತೆ ಕೇಳಿ ಎಂದು ಒಂದು ಸಂದೇಶ ಮೂಡುತ್ತದೆ. ಎಸ್ ಡಿಲೀಟ್ ಈ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ವಿಡಿಯೋ ತೆಗೆದುಹಾಕಲ್ಪಡುತ್ತದೆ. ಈಗ ನೀವು ಯೂಟ್ಯೂಬ್ ಅನ್ನು ಬಳಸಬಲ್ಲಿರಾ ನೋಡೋಣ. ಖಂಡಿತ. ಹಂತ ಒಂದು, ಯೂಟ್ಯೂಬ್ ಹೋಮ್ ಪೇಜ್ ನಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಹಂತ ಎರಡು, ಗೂಗಲ್ ಖಾತೆಯ ಪೇಜ್ ಮೂಡುತ್ತದೆ. ಆಗ ನಿಮ್ಮ ಜಿಮೇಲ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಹಂತ ಮೂರು, ವಿಡಿಯೋ ಅಪ್ಲೋಡ್ ಮಾಡಲು ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಂತ ನಾಲ್ಕು, ನಂತರ ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ಹಂತ ಐದು, ನೀವು ಅಪ್ಲೋಡ್ ಮಾಡಬಯಸುವ ವಿಡಿಯೋ ಆಯ್ಕೆ ಮಾಡಿ. ನಂತರ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲೋಡ್ ಆರಂಭವಾಗುತ್ತದೆ. ಹಂತ ಬನ್ನಿ, ಈಗ ವಿಕಿಪೀಡಿಯಾದ ಬಗ್ಗೆ ತಿಳಿದುಕೊಳ್ಳೋಣ. ವಿಕಿಪೀಡಿಯಾ ವೆಬ್ಸೈಟ್ನಲ್ಲಿ ಇರಿಸಲಾದ ಒಂದು ವಿಷಯವನ್ನು ಯಾರಾದರೂ ಓದಲು ಮತ್ತು ಬದಲಾಯಿಸಲು ಅನುಮತಿಸುವ ವೆಬ್ ಅಪ್ಲಿಕೇಶನ್ ಆಗಿದೆ. ವಿಕಿಪೀಡಿಯಾವನ್ನು ಬಳಸುವ ಹಂತಗಳು ಈ ಕೆಳಗಿನಂತಿವೆ. ಮೊದಲು ವಿಕಿಪೀಡಿಯಾದ ವೆಬ್ಸೈಟ್ಗೆ ಹೋಗಿ. ಅದು www.wikipedia.org. ನಂತರ ಟೆಕ್ಸ್ಟ್ ಅನ್ನು ಸರ್ಚ್ ಬಾರ್ ನಲ್ಲಿ ಟೈಪ್ ಮಾಡಿ. ಲ್ಯಾಂಗ್ವೇಜ್ ಅನ್ನು ಆಯ್ಕೆ ಮಾಡಿ. ನಂತರ ಆರೋ ಬಟನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ಪುಟ ನಿಮಗೆ ಅಗತ್ಯವಿರುವ ಮಾಹಿತಿಗಳನ್ನು ಪ್ರದರ್ಶಿಸುತ್ತದೆ. ಪೇಜ್ನ ಮೇಲ್ಭಾಗವು ಪೇಜ್ನ ಕಂಟೆಂಟ್ ಮತ್ತು ಅದರ ಪ್ರತ್ಯೇಕ ಭಾಗದ ಹೈಪರ್ಲಿಂಕ್ ಅನ್ನು ಹೊಂದಿರುತ್ತದೆ. ನೀವು ನಿರ್ದಿಷ್ಟ ಭಾಗದ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ಆ ಭಾಗಕ್ಕೆ ಹೋಗಬಹುದು. ಸಾಮಾನ್ಯವಾಗಿ ಎಲ್ಲಾ ಪೇಜ್ಗಳು ಎರಡನೇ ಭಾಗದ ಸಂಬಂಧಿತ ಲಿಂಕ್ ಇರುವ ಸಿ ಆಲ್ಸೋವನ್ನು ಹೊಂದಿರುತ್ತದೆ. ಹಾಗೆ ರೆಫರೆನ್ಸಸ್ ಸಂಬಂಧಪಟ್ಟ ಲೇಖನಗಳಿರುವ ಅನೇಕ ಲಿಂಕ್ಗಳನ್ನು ಹೊಂದಿರುತ್ತದೆ. ವಿಕಿಪೀಡಿಯಾದಲ್ಲಿರುವ ಲೇಖನಗಳನ್ನು ಎಡಿಟ್ ಮಾಡಲು ಈ ಹಂತಗಳನ್ನು ಅನುಸರಿಸಬೇಕು. ಮೊದಲು ನೀವು ಈಗಾಗಲೇ ಬಳಸುತ್ತಿರುವ ಬಳಕೆದಾರರಾಗಿದ್ದರೆ ಸೈನ್ ಇನ್ ಆಗಿ ಅಥವಾ ಹೊಸ ಖಾತೆಯನ್ನು ರಚಿಸಿ. ಯಶಸ್ವಿಯಾಗಿ ಸೈನ್ ಇನ್ ಆದ ನಂತರ ಎಡಿಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ಲೇಖನವನ್ನು ಹೊಂದಿರುವ ಎಡಿಟಿಂಗ್ ವಿಂಡೋವನ್ನು ತೋರಿಸುತ್ತದೆ. ಏನನ್ನಾದರೂ ಟೈಪ್ ಮಾಡಿ ಅಥವಾ ನಿಮಗೆ ಕಾಣಿಸುವ ಪಠ್ಯವನ್ನು ಬದಲಾವಣೆ ಮಾಡಿ.
ಪೇಜ್ ನ ಮೇಲೆ ಎಡಿಟ್ ಆಯ್ಕೆ ಇಲ್ಲವೆಂದರೆ ಪೇಜ್ ಎಡಿಟ್ ಮಾಡದ ಹಾಗೆ ರಕ್ಷಿಸಲಾಗಿದೆ ಎಂದರ್ಥ. ಬಹುಶಃ ದುರುದ್ದೇಶಪೂರಿತ ಬದಲಾವಣೆಗಳನ್ನು ತಪ್ಪಿಸಲು ಹೀಗೆ ಮಾಡಲಾಗುತ್ತದೆ. ಒಂದು ವೇಳೆ ಲೇಖನದ ಒಂದು ಭಾಗದಲ್ಲಿ ಸಣ್ಣ ಬದಲಾವಣೆಯನ್ನು ಮಾಡಬೇಕಿದ್ದಲ್ಲಿ ಎಡಿಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಬದಲಾವಣೆಯನ್ನು ಪೇಜ್ನ ಕೆಳಭಾಗದಲ್ಲಿರುವ ಎಡಿಟ್ ಸಮ್ಮರಿಯಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ. ಈಗ ನಿಮ್ಮ ಬದಲಾವಣೆಯನ್ನು ಪೇಜ್ನ ಕೆಳಭಾಗದಲ್ಲಿರುವ ಎಡಿಟ್ ಸಮ್ಮರಿಯಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ. ಪೂರ್ವ ವೀಕ್ಷಣೆ ಮಾಡಲು ಶೋ ಪ್ರಿವ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಕೆಲಸ ತೃಪ್ತವಾಗಿದ್ದರೆ ಸೇವ್ ಪೇಜ್ ಬಟನ್ ಅನ್ನು ಒತ್ತಿ. ವಿಕಿಪೀಡಿಯಾದಲ್ಲಿ ಪೇಜ್ ಅನ್ನು ರಚಿಸುವ ಮುನ್ನ ಗಮನದಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಅಂಶಗಳಿವೆ. ಪೇಜ್ ಅನ್ನು ಕ್ರಿಯೇಟ್ ಮಾಡುವ ಮುನ್ನ ಆ ವಿಷಯದ ಬಗ್ಗೆ ಈಗಾಗಲೇ ಇರುವ ಪೇಜ್ ಅನ್ನು ಹುಡುಕಿ. ಪೇಜ್ ಅನ್ನು ರಚಿಸುವ ಮುನ್ನ ಬೇರೆ ಹೆಸರಿನಲ್ಲೂ ಸಹ ಅದೇ ಲೇಖನವು ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನೀವು ಯಾವುದರ ಬಗ್ಗೆ ಬರೆಯಬೇಕೆಂದಿರುವ ಮಾಹಿತಿಯ ಮೂಲಗಳನ್ನು ಸಂಗ್ರಹಿಸಿ. ಲೇಖನವನ್ನು ಸೋರ್ಸ್ ಮಾಡುವುದು ಹೇಗೆ ಎಂಬುದರ ವಿಚಾರವಾಗಿ ಸೂಚನೆಗಳು ವಿಕಿಪೀಡಿಯಾ WP:CITE ಪೇಜ್ನಲ್ಲಿ ದೊರೆಯುತ್ತದೆ. ಈ ಕೆಳಗಿನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಕಿಪೀಡಿಯಾ ಪೇಜ್ ಅನ್ನು ರಚಿಸಲು ಅನುಮತಿಸುವುದಿಲ್ಲ. ನಿಮ್ಮ ವ್ಯಾಪಾರ ಉತ್ಪನ್ನಗಳ ಜಾಹೀರಾತು, ವೈಯಕ್ತಿಕ ಪ್ರಬಂಧ ಅಥವಾ ಮೂಲ ಸಂಶೋಧನೆ, ಗಮನಾರ್ಹವಲ್ಲದ ಸಾಕಷ್ಟು ಆಧಾರಗಳಿಲ್ಲದ ವಿಷಯಗಳು, ನೇರವಾಗಿ ಅಥವಾ ಪರೋಕ್ಷವಾಗಿ ನಿಮಗೆ ಸಂಬಂಧಿಸಿದ ಲೇಖನ, ವ್ಯಕ್ತಿಯ ಅಥವಾ ಸಂಸ್ಥೆಯ ಮೇಲೆ ದಾಳಿ, ವಕಾಲತ್ತು ಮತ್ತು ವಿವಾದಾತ್ಮಕ ವಿಷಯಗಳು, ಸ್ಥಳೀಯ ಆಸಕ್ತಿ ಲೇಖನಗಳು, ಬಿಸಿ ಸುದ್ದಿ ಅಂದರೆ ಬ್ರೇಕಿಂಗ್ ನ್ಯೂಸ್. ವಿಕಿಪೀಡಿಯಾಗೆ ನಿಮ್ಮ ಲೇಖನಗಳನ್ನು ಕೊಡುಗೆ ನೀಡುವಾಗ ಅನುಸರಿಸಬೇಕಾದ ಕೆಲವು ಸಲಹೆಗಳು ಇಲ್ಲಿವೆ. ಪ್ರಚಾರ ಭಾಷೆ ಸೇರಿಸಬೇಡಿ. ನೀವು ಕಂಪ್ಲೇಂಟ್ ಸೇರಿಸುವ ಮತ್ತು ಎಡಿಟ್ ಮಾಡುವ ತಟಸ್ಥ ಉದ್ದೇಶವನ್ನು ನಿರ್ವಹಿಸಿ. ಗ್ರಾಹಕ ಅಥವಾ ವಿಷಯಕ್ಕೆ ನೀವು ಯಾವ ರೀತಿ ಸಂಬಂಧ ಪಡುತ್ತೀರಿ ಎಂದು ಬಹಿರಂಗಪಡಿಸಬೇಕು. ವೈಯಕ್ತಿಕ ಖಾತೆಗಳನ್ನು ಬಳಸಿಕೊಂಡು ಪುಟ ರಚಿಸಿ. ಸಹಾಯ ನೇಮಕ, ಇದೇ ರೀತಿಯ ಲೇಖನಗಳ ಬಗ್ಗೆ ಕೆಲಸ ಮಾಡಿದ ಪ್ರಾಯೋಜಕರನ್ನು ಹುಡುಕು ಅಥವಾ ಆ ಲೇಖನಕ್ಕೆ ಸಂಬಂಧಿಸಿದ ಯೋಚನೆ ಮತ್ತು ಐಡಿಯಾಗಳನ್ನು ಸಬ್ಮಿಟ್ ಮಾಡಿ. ವಿಕಿಪೀಡಿಯಾ ಪುಟ ರಚಿಸಲು ಅನುಸರಿಸಬೇಕಾದ ಹಂತಗಳು: ಮೊದಲು, ನೀವು ಅಸ್ತಿತ್ವದಲ್ಲಿರುವ ಬಳಕೆದಾರರಾಗಿದ್ದರೆ ನಿಮ್ಮ ಖಾತೆಗೆ ಸೈನ್ ಇನ್ ಆಗಿ, ಇಲ್ಲವಾದಲ್ಲಿ ಹೊಸದನ್ನು ರಚಿಸಿ. ಸರ್ಚ್ ಬಾಕ್ಸ್ನಲ್ಲಿ ನಿಮ್ಮ ಲೇಖನದ ಶೀರ್ಷಿಕೆಯನ್ನು ಟೈಪ್ ಮಾಡಿ, ನಂತರ ಗೋ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ವಿನಂತಿಸಿದ ಪುಟ ಅಸ್ತಿತ್ವದಲ್ಲಿಲ್ಲವಾದರೆ ಸರ್ಚ್ ಪೇಜ್ ರಿಪೋರ್ಟ್ ಲೇಖನದ ಹೆಸರನ್ನು ಕೆಂಪು ಬಣ್ಣದಲ್ಲಿ ನಮೂದಿಸಿ, ಯು ಮೇ ಕ್ರಿಯೇಟ್ ದ ಪೇಜ್ ಎಂದು ತೋರಿಸುತ್ತದೆ. ನಂತರ ಕೆಂಪು ಲೇಖನದ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಲೇಖನವನ್ನು ರಚಿಸಬಹುದು. ಅದು ಬ್ಲ್ಯಾಂಕ್ ಎಡಿಟಿಂಗ್ ವಿಂಡೋವನ್ನು ತೆರೆಯುತ್ತದೆ. ಆ ಪೇಜ್ನ ಮೇಲೆ ಕೊಟ್ಟಿರುವ ಸೂಚನೆಗಳನ್ನು ಓದಿ, ನಂತರ ನಿಮ್ಮ ಕಂಟೆಂಟ್ ಅನ್ನು ಬರೆಯಲು ಪ್ರಾರಂಭಿಸಿ. ಪೇಜ್ನ ಕೆಳಗಿರುವ ಎಡಿಟ್ ಸಮ್ಮರಿಯಲ್ಲಿ ನಿಮ್ಮ ಬದಲಾವಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಬದಲಾವಣೆಗಳನ್ನು ಪೂರ್ವ ವೀಕ್ಷಿಸಲು ಶೋ ಪ್ರಿವ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿ. ನೀವು ಬದಲಾವಣೆಗಳನ್ನು ತಾಳೆ ನೋಡಬೇಕಿದ್ದಲ್ಲಿ ಶೋ ಚೇಂಜಸ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನೀವು ಮಾಡಿದ ಬದಲಾವಣೆಗಳು ಸರಿಯಿವೆ ಎನಿಸಿದರೆ ಈಗ ನೀವು ವಿಕಿಪೀಡಿಯಾ ಉಪಯೋಗಿಸುವುದನ್ನು ನೋಡೋಣ. ಸರಿ, ಹಂತ ಒಂದು, ವಿಕಿಪೀಡಿಯಾ ಹೋಮ್ ಪೇಜ್ ನಲ್ಲಿ ನಿಮ್ಮ ಆದ್ಯತೆಯ ಭಾಷೆಯನ್ನು ಆಯ್ಕೆ ಮಾಡಿ. ಹಂತ ಎರಡು, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ಹಂತ ಮೂರು, ಅದೇ ಹೆಸರಿನ ಲೇಖನ ಈಗಾಗಲೇ ಇಲ್ಲ ಎಂದು ಖಾತರಿಪಡಿಸಿಕೊಳ್ಳಲು ಸರ್ಚ್ ಬಾಕ್ಸ್ನಲ್ಲಿ ನಿಮ್ಮ ಲೇಖನದ ಶೀರ್ಷಿಕೆಯನ್ನು ಟೈಪ್ ಮಾಡಿ. ಹಂತ ನಾಲ್ಕು, ಈ ಪೇಜ್ ಇಲ್ಲದಿದ್ದರೆ
ಕೆಂಪು ಬಣ್ಣದಲ್ಲಿ ಹೈಲೈಟ್ ಆಗಿರುವ ಲೇಖನದ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಲೇಖನ ಅಥವಾ ಆರ್ಟಿಕಲ್ ರಚಿಸಲು ಆರಂಭಿಸಿ. ಹಂತ 5, ಅದು ಒಂದು ಖಾಲಿ ಎಡಿಟಿಂಗ್ ವಿಂಡೋವನ್ನು ತೋರಿಸುತ್ತದೆ. ಈಗ ನಿಮ್ಮ ಕಂಟೆಂಟ್ ಅನ್ನು ಬರೆಯಲು ಆರಂಭಿಸಿ. ಹಂತ 6, ನಿಮ್ಮ ಲೇಖನವನ್ನು ಪ್ರಕಟಿಸಲು ಸೇವ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಪೇಜ್ ರಚಿಸಲ್ಪಟ್ಟಿದೆ. ಈಗ ನಿಮಗೆ ಯೂಟ್ಯೂಬ್ ಮತ್ತು ವಿಕಿಪೀಡಿಯಾ ಬಗ್ಗೆ ಬಹಳಷ್ಟು ಗೊತ್ತಿದೆ ಎಂಬ ಖಾತ್ರಿ ಇದೆ. ಬನ್ನಿ ಈಗ ಈ ಚಟುವಟಿಕೆಗಳಲ್ಲಿ ಭಾಗವಹಿಸೋಣ. ನೀವು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಗಳೊಂದಿಗೆ ನಿಕಟ ಸಂಪರ್ಕದಲ್ಲಿರಲು ಹಲವಾರು ಮಾರ್ಗಗಳಿವೆ. ಇದು ವಾಟ್ಸ್ಆಪ್ ಮೂಲಕ ಸಾಧ್ಯವಾಗಿದೆ. ಅಕ್ಕ, ಈ ವಾಟ್ಸ್ಆಪ್ ಅಂದರೆ ಏನು? ವಾಟ್ಸ್ಆಪ್ ಜಾಹೀರಾತು ಮುಕ್ತ ಮೊಬೈಲ್ ಮೆಸೇಜಿಂಗ್ ಅಪ್ಲಿಕೇಶನ್ ಆಗಿದೆ ಮತ್ತು ಇದು ಬಳಕೆದಾರರ ನಡುವೆ ಲಿಖಿತ ಮತ್ತು ಮೀಡಿಯಾ ಸಂದೇಶವನ್ನು ಇಂಟರ್ನೆಟ್ ಡಾಟಾ ಪ್ಲಾನ್ ಅಥವಾ ವೈಫೈ ಮೂಲಕ ವಿನಿಮಯ ಮಾಡಿಕೊಳ್ಳಲು ಅನುಮತಿಸುತ್ತದೆ. ಬಳಕೆದಾರರು ಎಸ್ಎಂಎಸ್ಗಳಿಗೆ ಶುಲ್ಕ ಪಾವತಿಸಬೇಕಾಗಿಲ್ಲ, ಆದರೆ ಅಪ್ಲಿಕೇಶನ್ ಬಳಸುತ್ತಿರುವುದಕ್ಕಾಗಿ ಕಂಪನಿಯು ಒಂದು ಸಣ್ಣ ವಾರ್ಷಿಕ ಶುಲ್ಕ ವಿಧಿಸುತ್ತದೆ. ಈಗ ಸರ್ಚ್ ಬಾರ್ನಲ್ಲಿ ವಾಟ್ಸ್ಆಪ್ ಎಂದು ಟೈಪ್ ಮಾಡಿ. ಆಗ ಅಪ್ಲಿಕೇಶನ್ಗಳ ಪಟ್ಟಿ ತೆರೆದುಕೊಳ್ಳುತ್ತದೆ. ಸರಿಯಾದುದನ್ನು ಆಯ್ಕೆ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ. ಮೊದಲು ನಿಮ್ಮ ಟ್ಯಾಬ್ಲೆಟ್ ಅಥವಾ ಸ್ಮಾರ್ಟ್ಫೋನ್ನಲ್ಲಿರುವ ಮೆನು ಆಯ್ಕೆಗೆ ಹೋಗಿ. ಮೆನುವಿನಲ್ಲಿ ಪ್ಲೇಸ್ಟೋರ್ ಆಯ್ಕೆಯ ಮೇಲೆ ಟ್ಯಾಪ್ ಮಾಡಿ. ನ್ಯಾವಿಗೇಟ್ ಮಾಡುವ ಮೂಲಕ ಅಪ್ಲಿಕೇಶನ್ಗಳು, ಪುಸ್ತಕಗಳು, ಚಲನಚಿತ್ರಗಳು ಮತ್ತು ಆಟಗಳು ಸೇರಿದಂತೆ ಸ್ಕ್ರೀನ್ ಮೆನುವಿನಲ್ಲಿ ಅಪ್ಲಿಕೇಶನ್ಗಳು ಮತ್ತು ಕಂಟೆಂಟ್ ಅನ್ನು ಕಂಡುಹಿಡಿಯಬಹುದು. ಈಗ ಪ್ರದರ್ಶಿತವಾದ ಆಯ್ಕೆಗಳಲ್ಲಿ ಒಂದನ್ನು ಕ್ಲಿಕ್ ಮಾಡಿ. ಈಗ ಸರ್ಚ್ ಬಾರ್ನಲ್ಲಿ ವಾಟ್ಸ್ಆಪ್ ಎಂದು ಟೈಪ್ ಮಾಡಿ. ಆಗ ಅಪ್ಲಿಕೇಶನ್ಗಳ ಪಟ್ಟಿ ತೆರೆದುಕೊಳ್ಳುತ್ತದೆ. ಸರಿಯಾದುದನ್ನು ಆಯ್ಕೆ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ನಲ್ಲಿ ವಾಟ್ಸ್ಆಪ್ ಅನ್ನು ಇನ್ಸ್ಟಾಲ್ ಮಾಡಲು ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ವಾಟ್ಸ್ಆಪ್ ಅನ್ನು ತೆರೆಯಲು ಅದರ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಪರಿಶೀಲನೆ ಉದ್ದೇಶಕ್ಕಾಗಿ ನಿಮ್ಮ ಫೋನ್ ನಂಬರ್ ನಮೂದಿಸುವಂತೆ ಕೇಳುತ್ತೇವೆ. ಅದನ್ನು ಎಂಟರ್ ಮಾಡಿ, ನಂತರ ಓಕೆ ಬಟನ್ ಅನ್ನು ಒತ್ತಿ. ಈಗ ನಿಮ್ಮ ಹೆಸರನ್ನು ಎಂಟರ್ ಮಾಡಿ, ನಂತರ ನಿಮಗೆ ಬೇಕಾದ ಪ್ರೊಫೈಲ್ ಫೋಟೋವನ್ನು ಅಪ್ಲೋಡ್ ಮಾಡಿ, ನಂತರ ನೆಕ್ಸ್ಟ್ ಅನ್ನು ಪ್ರೆಸ್ ಮಾಡಿ. ವಾಟ್ಸ್ಆಪ್ ಸ್ವಯಂಚಾಲಿತವಾಗಿ ನಿಮ್ಮ ಮೊಬೈಲ್ ಫೋನ್ ಅಥವಾ ಡಿವೈಸ್ನಲ್ಲಿರುವ ಸಂಪರ್ಕಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತದೆ. ಈಗ ನೀವು ಯಾರೊಂದಿಗೆ ಚಾಟ್ ಮಾಡಬೇಕೆಂದು ಬಯಸುವಿರೋ ಅವರ ಸಂಪರ್ಕವನ್ನು ಸರ್ಚ್ ಬಾರ್ನಲ್ಲಿ ಹುಡುಕಿ, ನಂತರ ಆ ಸಂಪರ್ಕದ ಮೇಲೆ ಕ್ಲಿಕ್ ಮಾಡಿ. ಈಗ ಪಕ್ಕದ ಪರದೆಯು ಕಾಣಿಸುತ್ತದೆ. ನೀವು ತೆರೆಯ ಕೆಳಭಾಗದಲ್ಲಿರುವ ಬಾಕ್ಸ್ನಲ್ಲಿ ನಿಮ್ಮ ಸಂದೇಶವನ್ನು ಟೈಪ್ ಮಾಡಬಹುದು. ಎಮೋಜಿಯನ್ನು ಕೆಳಗೆ ಎಡಮೂಲೆಯಲ್ಲಿ ಒದಗಿಸಿದ ಗುಂಡಿಯನ್ನು ಬಳಸಿ ಸಂದೇಶದಲ್ಲಿ ಸೇರಿಸಬಹುದು. ಆಡಿಯೋ ಸಂದೇಶಗಳನ್ನು ಬಲ ಕೆಳಗೆ ಮೂಲೆಯಲ್ಲಿ ಒದಗಿಸಿದ ಬಟನ್ ಬಳಸಿಕೊಂಡು ಕಳುಹಿಸಬಹುದು. ಈಗ ವಿಡಿಯೋಗಳು, ಫೋಟೋಗಳು, ನಿಮ್ಮ ಪ್ರಸ್ತುತ ಸ್ಥಳ ಮತ್ತು ಸಂಪರ್ಕಗಳನ್ನು ಕಳುಹಿಸಲು ಉನ್ನತ ಬಲ ಗುಂಡಿಯನ್ನು ಅಂದರೆ ಟಾಪ್ ರೈಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಆದ್ಯತೆ ಪ್ರಕಾರ ಆಯ್ಕೆಯನ್ನು ಆರಿಸಿ. ಈಗ ಅಪ್ಲಿಕೇಶನ್ನ ಇತರ ವೈಶಿಷ್ಟ್ಯಗಳನ್ನು ಬಳಸಲು ನಿಮ್ಮ ಸ್ಮಾರ್ಟ್ಫೋನ್ನ ಬಲ ಅಥವಾ ಎಡಭಾಗದಲ್ಲಿರುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಗ ಒಂದು ಸ್ಕ್ರೀನ್ ಮೂಡುತ್ತದೆ. ಈಗ ನೀವು ಒಬ್ಬ ವ್ಯಕ್ತಿಯ ಜೊತೆ ಚಾಟ್ ಮಾಡಲು ಬಯಸಿದರೆ ನ್ಯೂ ಚಾಟ್ ಮೇಲೆ ಕ್ಲಿಕ್ ಮಾಡಿ. ಎರಡು ಮತ್ತು ಎರಡಕ್ಕಿಂತ ಹೆಚ್ಚಿನ ಜನರೊಟ್ಟಿಗೆ ಒಂದೇ ಸಮಯದಲ್ಲಿ ಚಾಟ್ ಮಾಡಲು ನ್ಯೂ ಗ್ರೂಪ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಗುಂಪನ್ನು ರಚಿಸಿರಿ. ಒಂದೇ ಸಂದೇಶವನ್ನು ಹೆಚ್ಚು ಜನರಿಗೆ ಕಳುಹಿಸಬೇಕಿದ್ದರೆ ನ್ಯೂ ಬ್ರಾಡ್ಕಾಸ್ಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ.
ಕಾಂಟ್ಯಾಕ್ಟ್ ಲಿಸ್ಟ್ಗೆ ಹೋಗಲು ಕಾಂಟ್ಯಾಕ್ಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಸ್ಟೇಟಸ್ ಅನ್ನು ಅಪ್ಡೇಟ್ ಮಾಡಬೇಕಿದ್ದರೆ ಸ್ಟೇಟಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಕ್ಕದ ಸ್ಕ್ರೀನ್ ಕಾಣಿಸುತ್ತದೆ. ನೀವು ಅಲ್ಲೇ ಕೊಟ್ಟಿರುವ ಅಥವಾ ನಿಮ್ಮದೇ ಸ್ವಂತ ಸ್ಟೇಟಸ್ ಅನ್ನು ಆಯ್ಕೆ ಮಾಡಬಹುದು. ನೀವು ನಿಮ್ಮ ಸೆಟ್ಟಿಂಗ್ ಅನ್ನು ಬದಲಾಯಿಸಬೇಕಿದ್ದರೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಪಕ್ಕದಲ್ಲಿ ಸ್ಕ್ರೀನ್ ಕಾಣಿಸುತ್ತದೆ. ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಹೆಲ್ಪ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಹೆಸರು ಮತ್ತು ಪ್ರೊಫೈಲ್ ಹೆಸರನ್ನು ಬದಲಾಯಿಸಲು ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರೈವಸಿ ಸೆಟ್ಟಿಂಗ್ ಬದಲಾಯಿಸಲು, ಪೇಮೆಂಟ್ ಮಾಡಲು ಮತ್ತು ನಿಮ್ಮ ನಂಬರ್ ಅನ್ನು ಬದಲಾಯಿಸಲು, ಅಕೌಂಟ್ ಡಿಲೀಟ್ ಮಾಡಲು ಮತ್ತು ನೆಟ್ವರ್ಕ್ ಬಳಕೆಯನ್ನು ತಿಳಿಯಲು ಅಕೌಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಚಾಟಿಂಗ್, ನೋಟಿಫಿಕೇಶನ್ಸ್, ಕಾಂಟ್ಯಾಕ್ಟ್ಸ್ಗೆ ಸಂಬಂಧಿಸಿದ ಬದಲಾವಣೆಗಳನ್ನು ಮಾಡಲು ಕ್ಲಿಕ್ ಮಾಡಿ. ಚಾಟ್ ಸೆಟ್ಟಿಂಗ್ಸ್, ನೋಟಿಫಿಕೇಶನ್ಸ್ ಮತ್ತು ಕಾಂಟ್ಯಾಕ್ಟ್. ಈಗ ಸ್ವತಃ ನೀವೇ ವಾಟ್ಸ್ಆಪ್ ಬಳಸುವುದನ್ನು ನೋಡೋಣ. ಖಂಡಿತ. ಹಂತ ಒಂದು, ನಿಮ್ಮ ಫೋನ್ ಅಥವಾ ಟ್ಯಾಬ್ಲೆಟ್ನಲ್ಲಿ ವಾಟ್ಸ್ಆಪ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ವಾಟ್ಸ್ಆಪ್ನಲ್ಲಿರುವ ನಿಮ್ಮ ಸ್ನೇಹಿತರ ಪಟ್ಟಿಯನ್ನು ತೋರಿಸುತ್ತದೆ. ಹಂತ ಎರಡು, ನೀವು ಚಾಟ್ ಮಾಡಬಯಸುವ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಆಗ ಒಂದು ಮೆಸೇಜಿಂಗ್ ವಿಂಡೋ ತೆರೆದುಕೊಳ್ಳುತ್ತದೆ. ಹಂತ ಮೂರು, ನಿಮ್ಮ ಮೆಸೇಜ್ ಅನ್ನು ಟೈಪ್ ಮಾಡಿದ ನಂತರ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಹಂತ ನಾಲ್ಕು, ವಿಡಿಯೋ ಅಥವಾ ಫೋಟೋ ಕಳುಹಿಸಲು ಚಾಟ್ ಸ್ಕ್ರೀನ್ ಮೇಲೆ ಇರುವ ಅಟ್ಯಾಚ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ. ಹಂತ ಐದು, ಗ್ಯಾಲರಿ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಈಗ ನೀವು ಕಳುಹಿಸಬೇಕಾದ ಫೋಟೋ ಅಥವಾ ವಿಡಿಯೋವನ್ನು ಆಯ್ಕೆ ಮಾಡಿ. ಆಗ ಅದು ಸ್ವಯಂ ಚಾಲಿತವಾಗಿ ಫೈಲ್ ಅನ್ನು ಕಳುಹಿಸಲು ಆರಂಭಿಸುತ್ತದೆ. ಆದ್ದರಿಂದ ರೋಹನ್, ಸಂವಹನ ಮಾಡಲು ಸೋಶಿಯಲ್ ನೆಟ್ವರ್ಕಿಂಗ್ ಅನ್ನು ಬಳಸುವುದು ಎಷ್ಟು ಸುಲಭವೆಂದು ನೀವು ನೋಡಬಹುದು. ಆದರೆ ಈ ತಾಣಗಳ ದುರ್ಬಳಕೆಯಿಂದ ಕೆಲವು ಕಾನೂನು ಸಮಸ್ಯೆಗಳು ಹುಟ್ಟಿಕೊಂಡಿವೆ. ನಿಜವೇ? ಯಾವ ರೀತಿಯ ಕಾನೂನು ಸಮಸ್ಯೆಗಳು? ಸಾಮಾಜಿಕ ನೆಟ್ವರ್ಕಿಂಗ್ಗೆ ಸಂಬಂಧಿಸಿದ ಕಾನೂನು ಸಮಸ್ಯೆಗಳಾದ ಆನ್ಲೈನ್ ಕ್ರಿಯೆಗಳು ಅಥವಾ ಲೋಪಗಳ ಪರಿಣಾಮವಾಗಿ ಅಪರಾಧಿ ಬಾಧ್ಯತೆಗಳನ್ನು ಉದ್ಭವಿಸುತ್ತವೆ. ಸಾಮಾಜಿಕ ನೆಟ್ವರ್ಕಿಂಗ್ ಮಾಧ್ಯಮದ ಭಾರತದ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ 2000 ಅಂದರೆ 2000 ಐಟಿ ಕಾಯ್ದೆಯ ಅರ್ಥದಲ್ಲಿ ಒಂದು ಮಧ್ಯವರ್ತಿ ಆಗಿದೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳು ವಿವಿಧ ಕ್ರಿಯೆಗಳು ಅಥವಾ ಲೋಪಗಳು ಕಾನೂನುಗಳ ಅಡಿಯಲ್ಲಿ ಶಿಕ್ಷಾರ್ಹ ಎಂದು ಅಪರಾಧವಾಗಿದೆ. ಉದಾಹರಣೆಗೆ, ಸಾಮಾಜಿಕ ಜಾಲತಾಣಗಳು ಆನ್ಲೈನ್ ಭಾರತದಲ್ಲಿ ಕಾಪಿರೈಟ್ ಉಲ್ಲಂಘನೆ ಸೇರಿದಂತೆ ಆನ್ಲೈನ್ IPRS ಉಲ್ಲಂಘನೆಗಳಿಗೆ ಜವಾಬ್ದಾರವಾಗಿವೆ. ಸಾಮಾಜಿಕ ಮಾಧ್ಯಮದ ಬಳಕೆ ಸಂಬಂಧ ಕೆಲವು ಕಾನೂನು ಬಾಹಿರ ಚಟುವಟಿಕೆಗಳು ಕೆಳಗಿನಂತಿವೆ: ಅಭಿವ್ಯಕ್ತಿ ಸ್ವಾತಂತ್ರ್ಯ, ಹುಡುಕಾಟ ಮತ್ತು ಮುಟ್ಟುಗೋಲು ಸಮಸ್ಯೆಗಳು, ಹಕ್ಕುಸ್ವಾಮ್ಯ ಉಲ್ಲಂಘನೆ ಮತ್ತು ಇತರ ಬೌದ್ಧಿಕ ಹಕ್ಕುಗಳು, ವೈಯಕ್ತಿಕ ಪ್ರಚಾರ ಮತ್ತು ಖಾಸಗಿತನದ ಹಕ್ಕಿನ ಉಲ್ಲಂಘನೆ, ಅಶ್ಲೀಲ ಅಥವಾ ಮಾನನಷ್ಟ ವಿಚಾರಗಳು ಅಥವಾ ಹೇಳಿಕೆಗಳು. ಭಾರತೀಯ ಸಂವಿಧಾನವು ಐಟಿ ಕಾಯಿದೆಯ ವಿಭಾಗ 66A ಅಡಿಯಲ್ಲಿ ಕೆಲವು ನಿಯಮಗಳು ಮತ್ತು ನಿಬಂಧನೆಗಳನ್ನು ಒಳಗೊಂಡಿದೆ. ಈ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ನಿಯಮಗಳು ಮತ್ತು ಶಿಕ್ಷೆ ಈ ಕೆಳಗಿನಂತೆ ಇವೆ: ಕಂಪ್ಯೂಟರ್ ಸಂಪನ್ಮೂಲ ಅಥವಾ ಸಂವಹನ ಸಾಧನಗಳ ಮೂಲಕ ಕಳುಹಿಸುವ ಯಾವುದೇ ವ್ಯಕ್ತಿ, ತೀರಾ ಆಕ್ರಮಣಕಾರಿ ಅಥವಾ ಭೀತಿಯ ಪದಗಳನ್ನು ಹೊಂದಿರುವ ಯಾವುದೇ ಮಾಹಿತಿ, ಯಾವುದೇ ವ್ಯಕ್ತಿಯು ಆ ಮಾಹಿತಿಯು ಸುಳ್ಳು ಎಂದು ಗೊತ್ತಿದ್ದರೂ ಆದರೆ ಒಬ್ಬರಿಗೆ ಕಿರಿಕಿರಿ, ಅನಾನುಕೂಲತೆ, ಅಪಾಯ, ಅಡಚಣೆ, ಅವಮಾನ, ಗಾಯ, ಕ್ರಿಮಿನಲ್ ಬೆದರಿಕೆ, ದ್ವೇಷ ಅಥವಾ ಕೆಟ್ಟ ಉದ್ದೇಶಕ್ಕಾಗಿ ಈ ರೀತಿಯ ಕಂಪ್ಯೂಟರ್ ರಿಸೋರ್ಸ್ ಅಥವಾ ಸಂವಹನ ಸಾಧನದ ಬಳಕೆ,
ಯಾವುದೇ ಎಲೆಕ್ಟ್ರಾನಿಕ್ ಮೇಲ್ ಅಥವಾ ಎಲೆಕ್ಟ್ರಾನಿಕ್ ಮೇಲ್ ಸಂದೇಶವನ್ನು ವಿಳಾಸದಾರ ಅಥವಾ ಸಂದೇಶಗಳನ್ನು ಸ್ವೀಕರಿಸುವವರನ್ನು ಮೋಸಗೊಳಿಸಲು, ತಪ್ಪು ತಿಳುವಳಿಕೆ ಮೂಡಿಸಲು ಅಥವಾ ಕಿರಿಕಿರಿ ಮಾಡುವ ಉದ್ದೇಶದಿಂದ ಕಳುಹಿಸಿದವರಿಗೆ 3 ವರ್ಷಗಳ ಅವಧಿಯ ಜೈಲು ಶಿಕ್ಷೆಯೊಂದಿಗೆ ದಂಡವನ್ನು ವಿಧಿಸಲಾಗುತ್ತದೆ. ಅಕ್ಕ, ನಾವು ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ ಇಂದ ಅನೇಕ ಕೆಲಸಗಳನ್ನು ಮಾಡಬಹುದು ಎಂದು ನನಗೆ ತಿಳಿದೇ ಇರಲಿಲ್ಲ. ಇದು ಉತ್ತೇಜನಕಾರಿಯಾಗಿದೆ. ಹೌದು ರೋಹನ್, ಇಲ್ಲಿಯವರೆಗೆ ನೀವು ಮೆಸೇಜಿಂಗ್ ಸೇವೆಗಳ ಬಗ್ಗೆ ಬಹಳಷ್ಟು ಕಲಿತಿದ್ದೀರಾ. ಈಗ ಈ ಚಟುವಟಿಕೆಯಲ್ಲಿ ಭಾಗವಹಿಸೋಣ.